ನಾನು ಮಾಡಿಯಲ್ಲ ಫಸ್ಟ್ ಬಟನ್ ಒನ್ ಟೈಮ್ ಸೆಟ್ಲ್ಮೆಂಟ್ ಸ್ಕೀಮ್. ಓಕೆ, ಸೊ ಯಾವುದಕ್ಕೆ? ಪ್ರಾಪರ್ಟಿ ಅರಿಯರ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಅರಿಯರ್ಸ್ಗೆ. ಸೊ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್? ಈ ಥರ ಮಾಡಬೇಕಾ ಮಾಡಬಾರ್ದಾ? ಏನಿವತ್ತು ಕಡಿಮೆ ಜನ ಇದ್ದಾರೆ? ಅಸೈನ್ಮೆಂಟ್ ಬರಿತಾ ಇದ್ದೀರಾ? ಇವತ್ತಿಂದ ಕಂಪ್ಲೀಟ್ ಆಯ್ತಾ? ಹೇಳಿ ಮಿಸ್, ಆನ್ಲೈನ್ ಇದ್ದವ್ರು ಮಾತಾಡಿ. ಒನ್ ಟೈಮ್ ಸೆಟ್ಲ್ಮೆಂಟ್ ಸ್ಕೀಮ್ ಅಂದ್ರೆ ಹಳೆದೆಲ್ಲ ಪೆಂಡಿಂಗ್ ಇರೋದಕ್ಕೆ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದ್ರೆ ಕಡಿಮೆ ಇಲ್ಲಿದೆ ಅಲ್ಲ, ಪೆನಾಲ್ಟಿ ನಿಮಗೆ 50% ಆಫ್. ಸೊ ಲಾಸ್ಟ್ 5 ಇಯರ್ಸ್ ಮಾಡ್ಕೊಡಿ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಬೇಕಾ ಮಾಡ್ಬಾರ್ದಾ? ಲಾಸ್ಟ್ ಟೈಮ್ ಅದೇ ತರ ಮಾಡಿದ್ರೆ ಯಾವುದಕ್ಕೆ? ಫೈನ್ ಕಲೆಕ್ಷನ್, ಯಾವುದು ಟ್ರಾಫಿಕ್ ಫೈನ್ಸ್ ನೆನಪಿದೆಯಾ? 50% ಪೇ ಮಾಡಿ ಅಂತ. ಸೊ ಈ ತರ ಮಾಡ್ಬೇಕಾ ಮಾಡ್ಬಾರ್ದು? ಮಾನ್ಯ ಗವರ್ಮೆಂಟೇ ಮಾಡೋದು, ಇನ್ಯಾರು ಮಾಡಕ್ ಬರ್ದು? ನೀವು ಮಾಡಿದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಅರ್ಧ ಆಗುತ್ತ. ಪೇ ಮಾಡ್ತಾರೆ, ಆಬ್ವಿಯಸ್ಲಿ ದುಡ್ಡು ಉಳಿತೆ ಅಂತ ಪೇ ಮಾಡ್ತಾರೆ. ಗವರ್ಮೆಂಟ್ ಲಾಸ್ ಆಗುತ್ತೆ. ಮತ್ತೆ ಎಸ್ ಹೇಳಿ. ಈ ತರ ಮಾಡೋದು ಒಳ್ಳೇದಾ ಅಂತ ಕೇಳ್ತಾ ಇದ್ದೀನಿ. ಎಸ್, ಆನ್ಲೈನ್ ಯಾರು ಆನ್ಸರ್ ಇಲ್ವಾ? ಸರ್ ಒಳ್ಳೇದೇ ಅಲ್ವಾ ಸರ್, ಪೆಂಡಿಂಗ್ ಅಮೌಂಟ್ ಎಲ್ಲ ವಾಪಸ್, ಐ ಮೀನ್ ಗವರ್ನಮೆಂಟ್ ವಿಲ್ ಬಿ ಏಬಲ್ ಟು, ಅವ್ರಿಗೆ ಏನೇನು ಬ್ಯಾಲೆನ್ಸ್ ಇದೆಯೋ ಅದೆಲ್ಲ ಬಂದ್ಬಿಡುತ್ತೆ. ಸೊ ಇನ್ ವೇ ಇಟ್ ಇಸ್ ಗುಡ್ ಆಪ್ಷನ್. ನೆಗೆಟಿವ್ ಏನು ಇಲ್ವಾ? ನೆಗೆಟಿವ್ ಗ್ಯಾರಂಟಿ ಸರ್, ಬಿಕಾಸ್ 50% ಟ್ಯಾಕ್ಸಸ್ ಅವ್ರಿಗೆ ಲಾಸ್ ಆಗ್ಬಿಡುತ್ತಲ್ಲ, 100% ಬರ್ತಾ ಇಲ್ವಲ್ಲ ಈ ಸಿಚುವೇಶನ್. 50% ಪೆನಾಲ್ಟಿ, ಅರ್ಥ ಆಯ್ತಾ? ಇಂಟ್ರೆಸ್ಟ್ ಪೇ ಅವರು ಟ್ಯಾಕ್ಸ್ ಅಲ್ಲಿ ಕೊಡ್ತಾ ಇಲ್ಲ, ಅವರು ಸರ್ ಪೆನಾಲ್ಟಿ ಪೆನಾಲ್ಟಿನೂ ಹಾಕ್ಬೇಕಾಗಿತ್ತಲ್ಲ, ಫೈವ್ ಬಂದ್ಬಿಟ್ಟು, ಇಯರ್ಸ್ ಆಗಿದ್ದಕ್ಕೆ ಅದಕ್ಕೆ ಹಾಫು, ಇಂಟ್ರೆಸ್ಟು ವೇವ್ ಮಾಡ್ತಾ ಇದ್ದಾರೆ, ಓಕೆ ಓಕೆ ಲೇಟ್ ಸರ್. ಆಗಿ ಈ ಕಟ್ಟಿದ್ದು ಫೈನ್ಸ್ ಅದಕ್ಕೆ. ಎಲ್ಲ ಬಂದ್ಬಿಟ್ಟು ನಾನ್ ರೆವೆನ್ಯೂ ಅಲ್ಲಿ ಬರುತ್ತಲ್ವಾ ಸರ್, ನಾನ್ ರೆವೆನ್ಯೂ ರೆಸಿಪ್ಟ್ಸ್ ಅಲ್ವಾ. ಸೊ ಹಾಂ ಹೆಂಗಿದ್ರು ಹೌದು. ಗವರ್ಮೆಂಟ್ ಪ್ರಾಫಿಟ್ ಅಲ್ವಾ. ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಯ್ತು ಕಟ್ಟೆ ಕಟ್ತಾರೆ, ಪೆನಾಲ್ಟಿ ಇತ್ತಲ್ವ ಅದನ್ನ ಹಾಫ್ ಮಾಡಿದ್ದಾರೆ, ಇಂಟ್ರೆಸ್ಟ್ ಹಾಕ್ತಿದ್ರಲ್ಲ ಅದನ್ನ ತೆಗೆದಿದ್ದಾರೆ. ಸಿ, ಇವತ್ತಿನ ನೋಡಿದ್ರೆ ಹೌದು ಸರ್, ಹಳೇದೆಲ್ಲ ಕಲೆಕ್ಷನ್ ಆಗುತ್ತೆ, ಗುಡ್ ಥಿಂಗು. ಬಟ್ ಏನಾಗುತ್ತೆ ಅಂತಂದ್ರೆ, ಇದು ರಾಂಗ್ ಮೆಸೇಜ್ ಗಳು ಕೊಡುತ್ತೆ ಈ ತರದ್ದು ಎಲ್ಲವೂ. ಅಕ್ರಮ ಸಕ್ರಮ ಕೇಳಿದಿರಾ? ಏನು ಹಂಗೆ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ಸರಿ ಮಾಡ್ಕೊಳ್ಳೋದು ಕರೆಕ್ಟಾ? ಅಕ್ರಮ ಸಕ್ರಮ ಗೊತ್ತು, ಕೇಳಿದಿರಾ ಇಲ್ವೋ? ನೋ, ಲೀಗಲೈಸೇಷನ್ ಆಫ್ ಇಲ್ಲಿಗಲ್ ಥಿಂಗ್ಸ್ ಕೇಳಿಲ್ವಾ? ಬೀಕಾತ ಅಂತ ಮನೆ ಕಟ್ಕೊಂಡಿರ್ತಾರೆ, ಆಮೇಲೆ ಗವರ್ಮೆಂಟ್ ಎಕ್ಸ್ಟ್ರಾ ನೀವು ಇಷ್ಟು ಪೇ ಮಾಡಿ ನಿಮಗೆ ನಾವು ಲೀಗಲೈಸ್ ಮಾಡ್ಕೊಡ್ತೀವಿ ಅಂತ ಕೇಳಿಲ್ವಾ? ಇದು ಬೆಂಗಳೂರಲ್ಲಿ ಕಾಮನ್. ಸೊ ಅದರಿಂದ ಏನು ಗುಡ್ ಥಿಂಗ್ ಅದು, ಗವರ್ಮೆಂಟ್ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು. ಗವರ್ಮೆಂಟಿಗೆ ದುಡ್ಡು ಬರುತ್ತೆ ಸರಿ, ನೆಕ್ಸ್ಟ್ ಮನೆ ಕಟ್ಟೋರು ಏನ್ ಮಾಡ್ತಾರೆ ಗೊತ್ತಾ? ಬಿಡು, ಗವರ್ಮೆಂಟ್ ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗ ಕರೀತಾರೆ ಅಂತ. ಸೊ ಇಟ್ ಗಿವ್ಸ್ ಪರ್ಮಿಷನ್ ಫಾರ್ ದೋಸ್ ಪೀಪಲ್ ಹೂ ವಾಂಟ್ ಟು ಕನ್ಸ್ಟ್ರಕ್ಟ್ ಇಲ್ಲೀಗಲಿ, ಮಾಡ್ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಇವತ್ತಲ್ಲ ಇದು, ಪ್ರತಿ ಸರಿ ಹಿಂಗೆ ಹಳೇದೆಲ್ಲ ಡೆಮಾಲಿಶ್ ಯಾರು ಮಾಡ್ತಾ ಕುತ್ಕೊಳ್ಳೋದೇ ಇಲ್ಲ, ಸಾವಿರಾರು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತ ಅದನ್ನೇನ್ ಮಾಡೋದು, ಲೀಗಲ್ ಮಾಡೋಣ, ಲೀಗಲ್ ಮಾಡೋಣ. ಸೊ ಈ ತರ ಮಾಡಿ ಮಾಡಿ ಏನಾಗುತ್ತೆ, ನೆಕ್ಸ್ಟ್ ಇದ್ದವರು ಅದೇ ತರ ಓ ಬಿಡು ಮಾಡ್ಕೊಡ್ತಾರೆ ಅಂತಾನೆ, ನೆಕ್ಸ್ಟ್ ಮಾಡೇ ಮಾಡ್ತಾರೆ ಅಂತ. ಸೊ ಇಸ್ ಇಟ್ ಗುಡ್ ಥಿಂಗ್?
ಬೇರೆ ಬೇರೆ ಇದಾವೆ. ನಾನು ಹೇಳಿದಾಗ ಹೌಸ್ ಹಿಂದಕ್ಕೆ ಹೇಳಿದೆ, ಡೆಫಿನೆಟ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಗೊತ್ತಲ್ವಾ. ಮಳೆ ಬಂದಾಗೆಲ್ಲ ನೀರು ನುಗ್ಗಿತು, ನೀರು ಸ್ಮೂತ್ ಆಗಿ ಪಾಸ್ ಆಗ್ತಾ ಇಲ್ಲ ಅಂತ. ಸೊ ಆಗತ್ತೆ ಅಂತಂದ್ರೆ ಯಾವ ಕಾರಣಕ್ಕೆ ಅಲ್ಲೆಲ್ಲ ಮನೆಗಳು ಕಟ್ಟಬಾರ್ದಾಗಿತ್ತು, ಮನೆಗಳು ಕಟ್ಟಬಾರ್ದಾಗಿತ್ತು ಅಲ್ಲಿ ಅಂತ. ಇದರಲ್ಲಿ ಮನೆ ಮಾಡೋದ್ರ ಬದಲು ಓಕೆ ಕೊಟ್ಕೊಂಡು ಹೋಗಿದ್ದಾರೆ ಹೆಸರ್ನು. ಸೊ ಈ ತರ ಪ್ರಾಬ್ಲಮ್ಗಳಾಗತ್ತೆ ಇದಕ್ ಬಂದ್ರೆ. ಇಲ್ಲೂ ಹಂಗೆ ನೆಕ್ಸ್ಟ್ ಬಿಡು, ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ? ವೇಟ್ ಮಾಡಿ, ನಾವು ಯಾವ ಯಾವತ್ತು ಒಂದ್ ದಿವಸ ಕೊಡ್ತಾರೆ ಅವತ್ ಕಟ್ಕೋಬಹುದು. ಬಟ್ ಇಲ್ಲಿ ಜಾಸ್ತಿ ಕೊಟ್ಟಿಲ್ಲ, ಹಂಗಾಗಿ ಇದೇನ್ ಮೋಟಿವೇಶನ್ ಅಂತ ಹೇಳ್ತಿಲ್ಲ ನಾನು. ಬಟ್ ಮನೆಗಳ್ದು ಕೊಡ್ತಾರಲ್ಲ ಅದು ಮೋಟಿವೇಶನ್. ಟ್ರಾಫಿಕ್ ಕೊಟ್ರಲ್ವಾ, ಪರ್ಪಸ್ ಏನು ಟ್ರಾಫಿಕ್ ಫೈನ್ದು? ನೀವು ಆ ತಪ್ಪು ಮಾಡಬಾರ್ದು ಅಂತ. ಅದ್ರಲ್ಲಿ ಮತ್ತೆ ವೇ ಆಫ್ ಕೊಡೋದಂದ್ರೆ ಏನು? ಸೊ ಜಸ್ಟ್ ಮನಿ ಮೇಕಿಂಗ್ ಬಿಸ್ನೆಸ್ ಆಗ್ಲಿಲ್ವಾ ಅದು? ಸೊ ಎಲ್ಲಿ ಕೊಡ್ಬೇಕು ಎಲ್ಲಿ ಕೊಡಬಾರ್ದು ಇದು ಓಕೆ ಇದೆ, ಇದು ಇದೆ ಅಲ್ವಾ ಇದು? ಯಾಕಂದ್ರೆ ಇವರು ಟ್ಯಾಕ್ಸ್ ಅನ್ನ ಆಫ್ ಮಾಡಿಲ್ಲ, ಅವರು ಜಸ್ಟ್ ಮೇಲ್ಗಡೆ ಹಾಕಿದ ಪೆನಾಲ್ಟಿ ತೆಗಿತೀವಿ ಪೇ ಮಾಡ್ಕೊಳ್ರಿ. ಸೊ ಇದ್ರಲ್ಲಿ ಏನು ಅಂತ ಅಂದ್ರೆ ನೆಕ್ಸ್ಟ್ ವೇಟ್ ಮಾಡೋ ತರ ಏನ್ ಫೀಲ್ ಬರಲ್ಲ. ಓಕೆ, ಭಾಳ ಅಂದ್ರೆ ಟ್ಯಾಕ್ಸ್ ಮೇಲ್ಗಡೆ ತೆಗಿತಾರೆ, ಇವಾಗ ಕಟ್ಟಿದ್ರು ಅದೇ ಮಾಡ್ಕೊಳ್ತಾರೆ. ಆಯ್ತಾ ಸರಿ, ಈ ತರದ ಪ್ರಾಬ್ಲಮ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡೋ? ಇದೆಲ್ಲ ಮೇನ್ಸ್ ಗೆ, ಪ್ರಿಲಿಮ್ಸ್ ಅಲ್ಲಿ ಏನು ಇಲ್ಲ ಇಲ್ಲಿ. ಈ ತರ ಪ್ರಾಬ್ಲಮ್ಸ್ ಗೆ ನೀವೇ ಆಫೀಸರ್ ಬಂದ್ರೆ ಅಲ್ಲಿ ಯಾವ ತರ ಸೊಲ್ಯೂಷನ್ ಕೊಡ್ತೀರಿ? ಈ ತರ ಪೇ ಮಾಡ್ಸೋದು ಹೆಂಗೆ ರೆಗ್ಯುಲರ್ ಆಗಿ ಅವ್ರ ಕಡೆಯಿಂದ ಹೇಳಿ? ರೆಗ್ಯುಲರ್ ಆಗಿ ಅವ್ರು ಪೇ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ರಾಜ್ಕುಮಾರ್, ರೆಗ್ಯುಲರ್ ಆಗಿ ಅವ್ರು ಪೇ ಮಾಡ್ಬೇಕಂದ್ರೆ ಹೇಗ್ ಮಾಡ್ಬೇಕು? ಹೇಳ್ರಿ, ನಿಮಗೆ ಮೇನ್ಸ್ ಗೆ ಹೆಲ್ಪ್ ಆಗುತ್ತೆ ಅದು. ಮೇನ್ಸ್ ಗೆ ಈ ತರ ಕ್ವಶನ್ಸ್ ಬರ್ತವೆ. ಈ ತರ ನೀವೊಂದು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿದ್ದೀರಿ, ನಿಮಗೆ ಈ ತರ ಪ್ರಾಪರ್ಟಿಗಳನ್ನ ಟ್ಯಾಕ್ಸ್ ಗಳ ಪೇ ಮಾಡ್ತಾ ಇಲ್ಲ, ಇದೇ ಕೆಸೆ ಕೊಡ್ತೇನೆ. ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಾ ಇಲ್ಲ, ಸ್ಟಿವೇಟ್ ಮಾಡ್ತೀರಾ ಅಲ್ಲಿ ಸಿಟಿಸನ್ಸ್ ಗೆ ಕರೆಕ್ಟ್ ಆಗಿ ಪೇ ಮಾಡಕ್ಕೆ, ಆ ತರ ಮಾಡ್ತೀರಿ? ಬೇಗ ಬೇಗ ಹೇಳ್ಬೇಕು. ಸರ್ ಸರ್ ಅವಾಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಆ ಪೊಸಿಷನ್ ಗೆ ಹೋಗಿರುವಾಗ ಆ ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಎಲ್ಲಾನು ಕರ್ದ್ಬಿಟ್ಟು ಏನ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅದಾದ್ಮೇಲೆ ಇವ್ರು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಏನ್ ಬೆನಿಫಿಟ್ ಕೊಡ್ಬೋದು, ಆ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡ್ಬೋದು ಅಂತಾನು ಯೋಚನೆ ಮಾಡ್ಬೋದು. ಅದನ್ನೇ ಕೇಳ್ತಾ ಇದ್ದೀನಿ, ಏನ್ ಬೆನಿಫಿಟ್ಸ್ ಕೊಡ್ತೀರಾ ಅಂತ ನೇರವಾಗಿ ಕೇಳ್ತಾ ಇದ್ದೀನಿ, ಬೇರೆ ಇನ್ನೇನು ಕೇಳ್ತಾ ಇಲ್ಲ ನಾನು. ಸುಮ್ ಸರ್ ಸುಮ್ ಅವ್ರಿಗೆ ಅಲ್ಲಿ ಜನರಿಗೆ ಇನ್ನೊಂದು ರೋಡ್ ಇಲ್ಲ ಮೋಟಿವೇಶನ್ ಅಂತಂದ್ರೆ, ಇರ್ಬೇಕಲ್ಲಪ್ಪ. ರೋಡ್ ಇಲ್ಲ ಅಂತಂದ್ರೆ ಪ್ರಾಪರ್ ರೋಡ್ ಹಾಕ್ಸೋದು ಅಥವಾ ವಾಟರ್ ಫೆಸಿಲಿಟಿ ಇಲ್ಲ ಅಂತಂದ್ರೆ 24 hours ವಾಟರ್ ಕಾಂಕ್ರೀಟ್ ಆಗಿರ್ಬೇಕು, ಎಲೆಕ್ಟ್ರಿಸಿಟಿ ಕಾಂಕ್ರೀಟ್ ಕೊಡೋದು, ಆಗಿರ್ಬೇಕು. ಸೋಲಾರ್ ಹಾಕೋ ಈಗ ಒಂದ್ ನಮ್ ರೋಡ್ ಅಲ್ಲಿ 10 ಜನ ಪೇ ಮಾಡಿದ್ದಾರೆ, 20 ಜನ ಪೇ ಮಾಡಿಲ್ಲ, ಅರ್ಧ ರೋಡ್ ಹಾಕ್ಸ್ತೀರಾ? ಕಾಂಕ್ರೀಟ್ ಆಗಿದ್ರೆ ಕರೆಕ್ಟ್ ಹಾಕಿಸ್ಕೊಂಡ್ರೆ ತಾನೆ, ಅವಾಗ ಮತ್ತೆ ಪ್ರಾಬ್ಲಮ್. ಯಾರಿಗೆ ಹಾಕಿ ಕೊಡ್ತೀರ? ಒಬ್ರಿಗೆ ರೋಡ್ ಅದು? ಅದು ನಿಮ್ ರೋಡ್ ಅಲ್ಲಿ ಆಯ್ತಾ, ಒಂದಿಷ್ಟು ಜನ ಪೇ ಮಾಡಲ್ಲಪ್ಪ, ಹಂಗಾರ ನಿಮ್ಗೆ ಮನೆಗೆ ರೋಡ್ ಹಾಕ್ಸ್ಬೇಕಾ ಬೇಡ? ಈಗ ಎಲೆಕ್ಟ್ರಿಸಿಟಿ ಬಿಲ್ ಕರೆಕ್ಟ್ ಆಗಿ ಸಿಟಿಗಳಲ್ಲಿ ಕರೆಕ್ಟ್ ಆಗಿ ಕಟ್ಟಿಸ್ತಾರೆ, ಯಾಕೆ ಏನ್ ಮಾಡ್ತಾರ ಅವರು? ಪವರ್ ಕಟ್ ಮಾಡ್ಬಿಡ್ತಾರ. ಸೊ ಅವ್ರದ್ದು ಈಸಿ ಇದೆ, ಹಂಗಾಗಿ ಅವ್ರಿಗೆ ಮೋಟಿವ್ ಅಂದ್ರೆ ಕೊನೆ ಪಕ್ಷ ಮಿಸ್ ಆಗಿ ಇದು ಆಗ್ಬಿಡುತ್ತೆ ಅಂತ. ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಏನ್ ಮಾಡಕ್ ಸಾಧ್ಯ? ಒಂದ್ ಎಕ್ಸಾಂಪಲ್ ಇದೆ ಅಷ್ಟೇ, ಬೇರೆ ಬೇರೆ ತರದ್ದು ನೀವ್ ಹೆಂಗ್ ಮೋಟಿವೇಟ್ ಮಾಡ್ತೀರಾ? ಏನೋ ಒಂದ್ ಬೆನಿಫಿಟ್ ಕೊಡ್ಬೇಕು ಅವ್ರಿಗೆ. ಸರ್ ಅಂದ್ರೆ ಕರೆಕ್ಟ್ ಆಗಿ ಎಲ್ಲಾ ಟ್ಯಾಕ್ಸ್ ಪೇಯರ್ ಗಳಿಗೂ ಹೇಳಿ ಕರೆಕ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡೋರ್ಗೆ ಹೇಳಮ್ಮ. ಟ್ಯಾಕ್ಸ್ ಸೊ ರಿವಾರ್ಡ್ಸ್ ಅದನ್ನ ಮಾಡಿ, ಆಮೇಲೆ ಕಟ್ಟದಿರೋರ್ಗೆ 5 ವರ್ಷ ಕೊಡೋ ಬದಲು ಇಮ್ಮಿಡಿಯೇಟ್ ಆಗಿ ರಿವಾರ್ಡ್ಸ್ ಕೊಡಿ. ಯಾರು ಆನ್ ಟೈಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ ಅವ್ರಿಗೆ ಮುಂಚೆನೆ ರಿವಾರ್ಡ್ಸ್ ಗಳನ್ನ ಕೊಡಿ. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಪೇಮೆಂಟ್ ಗಳನ್ನ ಪ್ರಮೋಟ್ ಮಾಡೋ ಟೈಮ್ ಅಲ್ಲಿ ಏನ್ ಮಾಡಿದ್ರು ನೀವು? ಡಿಜಿಟಲಿ ಪೇ ಮಾಡಿದ್ರೆ ಕ್ಯಾಶ್ ಬಿಟ್ಟು ನಿಮಗೆ 0.1% ಮೀನ್ಸ್ 0.5% ಅಷ್ಟು ಕಡಿಮೆ. ಎಲ್ಲಿ ಇವನ್ ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ಎಲ್ಲಿ ಹಾಕ್ಸ್ಕೊಳ್ಳಿ, ನಿಮ್ ಒಂದ್ ಮೋಟಿವೇಶನ್. ಓಕೆ, 500 ರೂಪಾಯಿ ನಾನು ಪೆಟ್ರೋಲಿಗೆ ಕ್ಯಾಶ್ ಕೊಡೋ ಬದಲು ಇದು ಕೊಟ್ರೆ ಅಟ್ಲೀಸ್ಟ್ 495 ರೂಪಾಯಿ, 5 ರೂಪಾಯಿನಾರು ಉಳಿತದ. ಸೊ ಒಂದ್ ಮೋಟಿವೇಶನ್ ಹಂಗೆ ಮುಂಚೆನೆ ಕೊಡಿ ಮೋಟಿವೇಶನ್ ಗಳು, ಅವಾಗ ಗವರ್ಮೆಂಟ್ ರೆವಿನ್ಯೂ ಬರುತ್ತೆ ಮತ್ತೆ ಕಂಪ್ಲೈನ್ಸ್ ಚೆನ್ನಾಗಿರುತ್ತೆ. ಇದೇ ಕೊಡ್ಬೇಕು ಅಂತಲ್ಲ, ಟ್ಯಾಕ್ಸ್ ಪೇಯರ್ ಇನ್ ಜನರಲ್ ಟ್ಯಾಕ್ಸ್ ಪೇಯರ್ ಗಳಿಗೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳನ್ನ ಯಾವುದೋ ಸ್ಕೂಲ್ ಗಳಿಗೆ, ಉದಾಹರಣೆಗೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಗಳಿಗೆ ಯಾರು ಟ್ಯಾಕ್ಸ್ ಪೇಯರ್ ಇರ್ತಾರೆ, ಪ್ರಾಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಅವ್ರಿಗೆ ಪ್ರಿಯಾರಿಟಿ ಇರುತ್ತೆ ಅಂತ. ಇರೋ ಸೀಟ್ ಅಲ್ಲಿ ಎಕ್ಸ್ಟ್ರಾ ಕೊಡಕ್ ಆಗಲ್ಲ, ಬಟ್ ಬೇರೆ ಕಾಮನ್ ಮ್ಯಾನ್ ಕಂಪೇರ್ ಮಾಡಿದ್ರೆ, ಅಂದ್ರೆ ಅದರ್ಸ್ ಕಂಪೇರ್ ಮಾಡಿದ್ರೆ ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಬೇರೆ ಎಲ್ಲ ಇದಾರಲ್ವ, ಅವ್ರು ಅಪ್ಲಿಕೇಶನ್ ಹಾಕಿರ್ತಾರೆ, ನೀವು ಹಾಕಿರ್ತಾರೆ, ನಿಮಗೆ ನಿಮ್ಮ ಮಗುಗೆ ಪ್ರಿಯಾರಿಟಿ ಕೊಡ್ತೀವಿ.
ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ಬೇಕಾದ್ರೆ ಫಸ್ಟ್ ಇರೋದ್ 10 ಸೀಟ್, ಯಾರು ಟ್ಯಾಕ್ಸ್ ಚೆನ್ನಾಗಿ ಪೇ ಮಾಡ್ಕೊಂಡ್ ಬಂದಿದಾರಪ್ಪ ಅವ್ರಿಗೆ ಒಂದಿಷ್ಟು ಸೀಟ್ ಕೊಡು. ಒಂದು ಮೋಟಿವೇಶನ್ ಅವ್ರಿಗೆ, ನನ್ನ ಮಗಗೆ ಸೀಟ್ ಸಿಕ್ತು ಕೆವಿ ನಲ್ಲಿ ಬಿಕಾಸ್ ನಾನು ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ ಅಂತ. ಸೊ ಅದೊಂದು ಮೋಟಿವೇಶನ್ ಆಗುತ್ತೆ. ನಮ್ಮಲ್ಲಿ ಏನು ಬೆನಿಫಿಟ್ಸ್ ಇಟ್ಟಿಲ್ಲ, ದಟ್ ಇಸ್ ದ ಪ್ರಾಬ್ಲಮ್. ಬೇರೆ ಕಂಟ್ರಿಗಳಲ್ಲೆಲ್ಲ ಟ್ಯಾಕ್ಸ್ ಪ್ರಾಂಪ್ಟ್ ಆಗಿ ಪೇ ಮಾಡೋರಿಗೆ ಇತ್ತೀಚೆಗೆ ಒಂದು ಶುರು ಮಾಡಿದ್ದಾರೆ, ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ. ಐ ಆಮ್ ಅಂದ್ರೆ ಆನೆಸ್ಟ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್. ಓಕೆ, ದಟ್ ಇಸ್ ಗುಡ್ ಸ್ಟೆಪ್. ಆ ತರ ಅವ್ರಿಗೆ ಏನಾರ ಮೋಟಿವೇಶನ್ ಇಟ್ಟರೆ ಆಟೋಮೆಟಿಕ್ ಆಗಿ ಶುರು ಆಗುತ್ತೆ. ಬೇರೆ ಇನ್ನೇನು ಬೆನಿಫಿಟ್ ಕೊಡ್ಬೋದು ನೀವು ಯೋಚನೆ ಮಾಡಿ ಬರಿಬೇಕಲ್ಲ. ಒಂದು ಇದು ಅಂದ್ರೆ ನೀವು, ಹಾಂ ಹೇಳಿ, ಟ್ಯಾಕ್ಸ್ ಫೈಲ್ ಪ್ರೊಸೀಜರು ಸಿಂಪ್ಲಿಫೈ ಮಾಡ್ಬೋದಲ್ವಾ ಸರ್, ಟು ಸಿಂಪ್ಲಿಫೈ ಇನ್ಕ್ರೀಸ್ ದ ಮಾಡಿದಾರಲ್ಲಮ್ಮ, ಇವಾಗ ಎಷ್ಟು ಸಿಂಪಲ್ ಮಾಡ್ಬೇಕೋ ಮಾಡ್ಕೊಡ್ತಾ ಇದಾರೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಬಟ್ ನೀವು ಹೇಳ್ದಂಗೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇನ್ನೂ ಪ್ರಾಬ್ಲಮ್ಸ್ ಇದೆ. ಸೊ ಕೊಟ್ಟಿದ್ದಾರೆ ಬಟ್ ಈ ಹೆಲ್ಪ್ ಲೈನ್ ಇದಾವೆ ಇವತ್ತೆಲ್ಲ. ಟ್ಯಾಕ್ಸ್ ಪ್ರೊಸೀಜರ್ ಅಂತ ಕಷ್ಟ ಇಲ್ಲ ನಿಮಗೆ, ಅವರು ಫಿಲ್ ಮಾಡೋದಕ್ಕೆ ಅಸಿಸ್ಟೆನ್ಸ್ ತುಂಬಾನೇ ಇದೆ. ಸೆಂಟ್ರಲ್ ಗವರ್ಮೆಂಟ್ ಅಂತೂ ಇದೆ, ಇವ್ರದ್ದು ಹೆಂಗಿದೆ ಚೆಕ್ ಮಾಡಬೇಕು. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಇವ್ರಿಗೆ ಒಂದು ಹೆಲ್ಪ್ ಲೈನ್ ಕಾಲ್ ಮಾಡಿದ್ರೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡೋದು, ಇವೆಲ್ಲ ಮಾಡಿದ್ರೆ ಮಾಡ್ತಾರೆ, ಅದಂತೂ ಹೌದಿಲ್ಲ ಅಂತ ಹೇಳ್ತಿಲ್ಲ. ಸೊ ಅವ್ರಿಗೆ ಏನಾದ್ರು ಒಂದು ಬೆನಿಫಿಟ್ ಕೊಡೋಕೆ ಶುರು ಮಾಡಿದ್ರೆ ಅವರೇ ಮೋಟಿವೇಟ್ ಆಗಿ ಶುರು ಮಾಡಿ ಇದನ್ ಮಾಡ್ತಾರೆ. ನಿಮಗೆ ಈಗ ಹೇಳಿದ್ರಲ್ವ 200 ಯೂನಿಟ್ಸ್ ಕರೆಂಟ್ ಫ್ರೀ ಅಂತ, ಒಂದು ಎಕ್ಸ್ಟ್ರಾ ಮಾಡಿ. ಯಾರು ಪ್ರಾಂಪ್ಟ್ ಟ್ಯಾಕ್ಸ್ ಪೇ ಮಾಡಿದಾರೆ ಅವ್ರಿಗೆ ಇನ್ 20 ಯೂನಿಟ್ ಎಕ್ಸ್ಟ್ರಾ ಅಂತ ಕಳ್ಕೊಳ್ಳೋದಿರೋದಿಲ್ಲ. ಅರ್ಥ ಆಗ್ತಿದೆಯಾ? 220 ಯೂನಿಟ್ಸ್ ವರೆಗೂ ನಿಮಗೆ ಫ್ರೀ, 20 ಯೂನಿಟ್ ಅಲ್ಲಿ ಏನ್ ಮಹಾ ಇದಾಗಲ್ಲ. ಅವ್ರಿಗೊಂದು ಮೋಟಿವೇಶನ್, ಹಾ ನಾನು ಟ್ಯಾಕ್ಸ್ ಕರೆಕ್ಟ್ ಆಗಿ ಪೇ ಮಾಡಿದ್ದೀನಿ, ಜಸ್ಟ್ ನೀವು ನಿಮ್ಮ ಟ್ಯಾಕ್ಸ್ ರಿಸಿಪ್ಟ್ ಅನ್ನ ಅಪ್ಲೈ ಮಾಡಿ, ಅನದರ್ 20 ಯೂನಿಟ್ಸ್ ನಿಮ್ಗೆ ಎಕ್ಸ್ಟ್ರಾ ಫ್ರೀ ಕೊಡ್ತೀವಿ. ಆ 20 ಯೂನಿಟ್ ಅಲ್ಲಿ ಗವರ್ಮೆಂಟ್ ಏನೋ ಮತ್ತೆ ಇಲ್ಲಿ ಎಷ್ಟೊಂದು ದುಡ್ಡು ಕಲೆಕ್ಷನ್ ಆಗೋಗುತ್ತೆ. ಸೊ ಈ ತರದ್ದು ಮಾಡಿದ್ದಾರೆ, ಇದು ಇದು ಫೈನ್, ಇದು ಪೂರ್ತಿ ಇದ್ರೆ ಇಂಟ್ರೆಸ್ಟ್ ವೇ ಆಫ್ ಇದೆಲ್ಲ ಒಳ್ಳೇದು, ಏನು ದೊಡ್ಡ ವಿಚಾರ ಅಲ್ಲ ಇದು. ಆಯ್ತಾ? ಅಂದ್ರೆ 20 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ, ಕೆ ಪಿ ಎಸ್ ಸಿ ಆಗ್ಲಿ ಯು ಪಿ ಎಸ್ ಸಿ ಆಗ್ಲಿ, 20 ಅಥವಾ 15 ಮಾರ್ಕ್ಸ್ ವಾಟ್ ಎವರ್ ಮಾರ್ಕ್ಸ್ ವೇರಿಯೇಷನ್ ಇರುತ್ತೆ, ನಿಮಗೆ ಕ್ವಶನ್ ಬರುತ್ತೆ. ಈ ತರ ಒಂದು ಸಿನಾರಿಯೋ ಕೊಟ್ಬಿಟ್ಟು ನೀವ್ ಏನ್ ಮಾಡ್ತೀರಾ ಅಂತ ಎಲ್ಲಾ ತರ ಯೋಚನೆ ಮಾಡ್ಬೇಕು ಅವ್ರಿಗೆ. ಫೈನ್, ನೀವ್ ಆಗಲೇ ಹೇಳಿದ್ ರೋಡ್ ಅದೆಲ್ಲ, ಬಟ್ ಅದು ಇಂಪ್ಲಿಮೆಂಟ್ ನೀವು ಕಟ್ಟಿದೀನಿ ಅಂತೀರಾ, ಇನ್ನೊಬ್ರು ಕಟ್ಟಿರೋದಿಲ್ಲ. ಸೊ ನಿಮ್ ರೋಡ್ ನಿಮ್ ಇದಕ್ಕೆ ಹೆಂಗ್ ಕೊಡೋದು ಸರ್ವಿಸ್? ಯಾವಾಗ್ಲೂ ಇಂಡಿವಿಜುವಲ್ ಗೇನ್ ಆಗೋದು. ಇಂಡಿವಿಜುವಲ್ ಅಂದ್ರೆ ಅವ್ರವ್ರ ಫ್ಯಾಮಿಲಿಗೆ ಏನೇನ್ ಕೊಡಕ್ ಸಾಧ್ಯ, ಮನೇಲಿ ಮಕ್ಳು ಇರ್ತಾರೆ, ಪಿ ಡಿ ಎಸ್ ಇರುತ್ತೆ, ಸೊ ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಪ್ರಿಯಾರಿಟಿ ಕೊಡೋದು. ಸೊ ನಿಮಗೆ ಡೋರ್ ಮತ್ತೆ ಸಮರ್ ಎಕ್ಸಾಂಪಲ್ಗಳು, ಯಾವುದೇ ಅನಿಮಲ್ಸ್ ಗಳು ಬಂದ್ರೆ ಅದ್ರ ಸ್ಟೇಟಸ್, ಸ್ಟೇಟಸ್ ಯಾವ ತರ ಕೊಡ್ತಾರೆ ಗೊತ್ತಲ್ವಾ? ರೆಡ್ ಡಾಟಾ ಬುಕ್ ಅಲ್ಲಿ ಕಲಿ ಎಂಡೇಂಜರ್ಡ್, ಎಂಡೇಂಜರ್ಡ್, ಥ್ರೆಟನ್ಡ್, ವಲ್ನರಬಲ್ ಈ ತರ ಕೊಡ್ತಾರೆ. ಓಕೆ, ಸೊ ಇದ್ರ ಸ್ಟೇಟಸ್ ಏನು ಅಂತ ನೀವು ನೋಡ್ಕೋಬೇಕು. ಅಲ್ಲಿ ವರಿ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಡೋರ್ ಮತ್ತೆ ಸಾಂಬಾರ್ ಅನಿಮಲ್ಸ್ ಬಗ್ಗೆ. ಸೊ ಅದ್ರ ಸ್ಟೇಟಸ್ ಏನ್ ಅದೇ ತರ ಕ್ವಶನ್ ಎತ್ಕೊಳ್ತಾನೆ, ಇದು ಸ್ಟೇಟಸ್. ಆಮೇಲೆ ಎಲ್ಲಿ ಸಿಕ್ಸ್ಗಳ ಬಗ್ಗೆ ನೀವು ನೀಟಾಗಿ ಹೋಮ್ವರ್ಕ್ ಮಾಡ್ಕೋಬೇಕು. ಉದಾಹರಣೆ ಟೈಗರ್, ಎಲಿಫೆಂಟ್, ಸೊ ಲಯನ್, ಸೊ ಮತ್ತೆ ಇನ್ನೊಂದು ನಾವು ವೆಸ್ಟರ್ನ್ ಘಾಟ್ಸ್, ಕರ್ನಾಟಕ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರೋದ್ರಿಂದ ನೀವು ಕೆ ಎಸ್ ಬರೆಯೋರು. ಸೊ ಇಲ್ಲಿ ವೆಸ್ಟರ್ನ್ ಘಾಟ್ ಲಯನ್ ಟರ್ನ್ ಮಕಾಕೋ. ಓಕೆ, ಸೊ ಯಾವ್ಯಾವ್ದು ಬರ್ತವೆ ಮತ್ತೆ ಅದ್ರ ಸ್ಟೇಟಸ್ ಏನು ಮತ್ತೆ ಅದರದ್ದು ಇಂಪಾರ್ಟೆನ್ಸ್ ಏನು, ಗೊತ್ತಾಯ್ತಲ್ಲ? ಸೊ ಈ ತರ ನೀವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈ ಯು ಪಿ ಎಸ್ ಸಿ ಗಾದ್ರೆ ಇನ್ನು ಡೆಪ್ತ್ ಅಲ್ಲೇ ಬೇಕು. ಅದ್ರ ಫುಡ್ ಹ್ಯಾಬಿಟೇಟ್ ಏನು, ಅದು ಯಾವ ರೀತಿ ಫುಡ್ ಚೈನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ, ಮತ್ತೆ ಅದ್ರ ಫ್ಯಾಮ್ ಅಂದ್ರೆ ನೆಕ್ಸ್ಟ್ ವರ್ಕ್ ಮಾಡ್ಕೊಳ್ಳುತ್ತೆ. ಸೊ ಯು ಪಿ ಎಸ್ ಸಿ ಇಲ್ಲಾದ್ರೆ ಕೆ ಪಿ ಎಸ್ ಸಿ ಇಲ್ಲಿ ಅಟ್ಲೀಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅದ್ರ ಸ್ಟೇಟಸ್ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಯಾವ ಸ್ಟೇಟಸ್ ಅಲ್ಲಿದೆ. ಓಕೆ, ಮತ್ತೆ ವಾಟ್ ಟೈಪ್ ಆಫ್ ಅನಿಮಲ್ ಇಟ್ ಈಸ್.
ಚಿಕ್ಕ ಕ್ವಶನ್ ಇಷ್ಟನ್ನೇ ಕೇಳ್ತೇನೆ, ಹೆಲ್ಪ್ಲೈನ್ ನಂಬರು ಎಕ್ಸಾಮ್ ಅಲ್ಲಿ ಎಲ್ಲದಕ್ಕೂ ಹೆಲ್ಪ್ಲೈನ್ ನಂಬರ್ ಗಳಿದಾವೆ ರೈಟ್, ಪೊಲೀಸ್ ಗಿದೆ, ಆಂಬ್ಯುಲೆನ್ಸ್ ಗಿದೆ, ಹಾಸ್ಪಿಟಲ್ ಜನರಲ್ ಆಗಿದೆ, 108 ಎಲ್ಲದಕ್ಕೂ ಇದೆ. ಸೊ ಇನ್ನ ಚೈಲ್ಡ್ ಹೆಲ್ಪ್ ಲೈನ್, ಕಿಸಾನ್ ಹೆಲ್ಪ್ ಲೈನ್ ಲೈಕ್ 155 ಅಂತಾನೆ ಕಿಸಾನ್ ಹೆಲ್ಪ್ ಲೈನ್, ಸೊ ಆತರ ಸೈಬರ್ ಹೆಲ್ಪ್ ಲೈನ್ 1930 ಲೈನ್ ಕೊಟ್ಟರು ಏನು ಆಶ್ಚರ್ಯ ಇಲ್ಲ. ವುಮೆನ್ ಹೆಲ್ಪ್ ಲೈನ್, ಸೊ ಈ ತರದ್ದು. ಇವಾಗ ನೆಕ್ಸ್ಟ್ ಸ್ಟೆಪ್ ಮೂವ್ ಆಗಿದ್ದಾರೆ, ನಂಬರ್ ಅಂದ್ರೆ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದ್ರೆ ವಿಥೌಟ್ ನಂಬರ್ ಆಲ್ಸೋ ಯು ಕ್ಯಾನ್ ಕನೆಕ್ಟ್ ಟು ಹೇಗೆ ಒಂದೊಂದು ಇದನ್ನ ಹಾಕಿರ್ತಾರೆ, ಇಲ್ಲೇ ಹಾಕಿದ್ರ ಅಂತಲ್ಲ ಅತಿ ವಿಜಯನಗರ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಜಸ್ಟ್ ಪ್ಯಾನಿಕ್ ಬಟನ್, ನೀವು ಹೋಗಿ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಕನೆಕ್ಟ್ ಆಗುತ್ತೆ. ಸೊ ಗುಡ್ ಥಿಂಗ್, ಯಾಕಂದ್ರೆ ಈ ನಂಬರ್ ನೆನಪಿಲ್ಲ ಅನ್ನೋ ಕಾರಣಕ್ಕೆ ಯಾರಿಗೂ ಕನೆಕ್ಟ್ ಆಗಕ್ಕೆ ಆಗಲ್ಲ. ಸೊ ಕ್ವಿಕ್ ಆಗಿ ಆ ತರದ ಎಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದಾದ್ರೆ ಜಸ್ಟ್ ಹೋಗ್ಬಿಟ್ಟು ಅಸಿಸ್ಟೆನ್ಸ್ ಸಿಗುತ್ತೆ, ಪ್ರೆಸ್ ಮಾಡಿದ್ರೆ ಸಾಕು ಡೈರೆಕ್ಟ್ ಕನೆಕ್ಷನ್ ಆಗುತ್ತೆ ಈ ತರ. ಓಕೆ ಆಮೇಲೆ 112 ಇದೆ, 112 ಏನು ನ್ಯಾಷನಲ್ ಎಮರ್ಜೆನ್ಸಿ, ಎನಿ ಟೈಪ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. 112 ಸೈಬರ್ ಕ್ರೈಮ್ ಸಿಕ್ಕಾಬಟ್ಟೆ ಆಗ್ತಿರೋದ್ರಿಂದ ಡೆಡಿಕೇಟೆಡ್ ಆಗಿ ಮಾಡ್ತಾರೆ, ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೆ ಮೋಸ್ಟ್ಲಿ ಎಜುಕೇಟೆಡ್ ಅದಕ್ಕೆ ವಿಕ್ಟಿಮ್ಸ್ಗಳು ಸೈಬರ್ ಕ್ರೈಮ್ಗಳಿಗೆ. ಓಕೆ ಯಾವ್ದಾರ ಕಾಲ್ಗಳು ಬಂದಿದೆಯಾ ನಿಮಗೂ? ಲೋನು ಜೋಕಲ್ಲ, ಪ್ರತಿಯೊಬ್ಬರಿಗೂ ಎಷ್ಟು ರ್ಯಾಂಪಂಟ್ ಆಗಿದೆ ಅಂದ್ರೆ 1 hour ಅದರ ಮೇಲೆ ನಿಮ್ಗೆ ಅದು ತಿಳ್ಕೊಳ್ಳೋಕೆ ಮುಂಚೆನೆ ನೀವು ಅದಕ್ಕೆ ಟ್ರ್ಯಾಪ್ ಆಗಿರ್ತೀರಿ. ಓಕೆ ಸೊ ಅಮೌಂಟ್ ಫಸ್ಟ್ ಹಾಕ್ಬಿಡ್ತಾರೆ ನಿಮಗೆ, ನಂಬಿಕೆ ಬಂದ್ಬಿಡುತ್ತೆ ನಿಮಗೆ. ಓಕೆ ಲೋನ್ ದುಡ್ಡು ಯಾರು ಸುಮ್ಮನೆ ಹಾಕ್ತಾರೆ, ಆಮೇಲೆ ನಿಮ್ಮನ್ನ ಟ್ರ್ಯಾಪ್ ಮಾಡ್ಬಿಡ್ತಾರೆ. ಸೊ ಆಮೇಲೆ ಅನ್ವಾದು ಗೊತ್ತಿಲ್ಲ ಅಂದ್ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬಾರ್ದು, 100% ಶೂರ್ ಇದ್ರೆ ಮಾತ್ರ ಮಾಡ್ಬೇಕು. ಸೊ ಇಲ್ಲ ಅಂದ್ರೆ ಅದ್ರ ಥ್ರೂ ನಿಮ್ದು ಏನು ಎಲ್ಲ ಫೋಟೋಸ್ ಗೀಟೋಸ್ ಎಲ್ಲದನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ನಿಮ್ಮನ್ನ ಹ್ಯಾರಾಸ್ ಮಾಡಕ್ ಶುರು ಮಾಡ್ತಾರೆ, ಮಾರ್ಫಿಂಗ್ ಎಲ್ಲ ಮಾಡ್ಬಿಟ್ಟು ಇಮೇಜ್ಗಳನ್ನ ಇದ್ರಲ್ಲಿ ಹಾಕೋದು, ಯಾವುದು ಫೇಸ್ಬುಕ್ ಅಲ್ಲಿ ಹಾಕೋದು. ಸೊ ಈ ತರದ್ದೆಲ್ಲ ಹರಾಸ್ಮೆಂಟ್ ಗಳನ್ನ ಶುರು ಹಚ್ಕೋತ. ನೆಕ್ಸ್ಟ್ ಸೊ ಸಿಂಗ್ ರಂಗರಾಜನ್ ಮುಂಚೆ ಪ್ರೈಮ್ ಮಿನಿಸ್ಟರ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ಗೆ ಚೇರ್ಮನ್ ಆಗಿದ್ದವರು. ಈಗ 23rdಗೆ ಬಜೆಟ್ ಆಗುತ್ತಲ್ಲ, ಸೊ ಆ ಬಜೆಟ್ ಯಾವ ರೀತಿ ಯೂಶಲಿ ಇನ್ಮೇಲೆ 23ನೇ ತಾರೀಕುವರೆಗೂ ಆರ್ಟಿಕಲ್ಸ್ ಬರ್ತಾನೆ ಇರ್ತವೆ, ಬಜೆಟ್ ನ ಯಾವ ರೀತಿ ಮಾಡ್ಬೇಕು ಅವರು ಅಂತ ಹೇಳ್ಬಿಟ್ಟು. ಓಕೆ ಸೊ ಇದರಲ್ಲಿ ನಮಗೆ ಕೆಲವೊಂದು ಡಾಟಾ ಇದೆ, ಅದನ್ನ ತಗೊಳ್ಳೋಣ. ಪ್ರತಿಯೊಬ್ಬರು ಅವ್ರವ್ರದ್ದು ಇದನ್ನ ಕೊಡ್ತಾನೆ ಇರ್ತಾರೆ, ಬಜೆಟ್ ಹಿಂಗ್ ಇರಬೇಕು, ಇದಕ್ಕೆ ಸಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಫಸ್ಟ್ ಬಜೆಟ್ ಆಫ್ ದ ನ್ಯೂ ಗವರ್ಮೆಂಟ್ ರಿಮೇನಿಂಗ್ ಟರ್ಮ್ ಈಗ ಏಪ್ರಿಲ್ ವರೆಗೂ, ಆಲ್ಮೋಸ್ಟ್ ಈಗ 3 months ಓವರ್, 1 quarter ಎಲ್ಲಿಂದ ಮಾಡ್ಬೋದು ಅವ್ರಿಗೆ? ಜುಲೈ ಅಂದ್ರೆ ಆಗಸ್ಟ್, ಆಗಸ್ಟ್ ಇಂದ ಏಪ್ರಿಲ್ ವರೆಗೂ, ಆಗಸ್ಟ್ ಅನ್ನೋಕ್ಕಿಂತ ಸೆಪ್ಟೆಂಬರ್, ಯಾಕಂದ್ರೆ ಆಗಸ್ಟ್ ಅಲ್ಲಿ ಅದಿನ್ನೂ ಫಂಡ್ಸ್ ಎಲ್ಲ ಆಗಿ ರಿಲೀಸ್ ಆಗಿ ಮಾಡೋಷ್ಟೊತ್ತಿಗೆ ಸೆಪ್ಟೆಂಬರ್ ಇಂದ ಏಪ್ರಿಲ್ ವರೆಗೂ ಬಜೆಟ್ ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್, ಹೌದು ಹೋಲ್ ವರ್ಲ್ಡ್ ಡೌನ್ ಅಲ್ಲಿದೆ, ಕೋವಿಡ್ ಆದ ಮೇಲಿಂದ ಪೂರ್ತಿ ಸ್ಲೋ ಡೌನ್ ಅಲ್ಲಿದೆ. ಇವಾಗ ಜಾಬ್ ಲಾಸ್ ಗಳು ಕೇಳ್ಕೊತಾನೆ ಇದ್ದಾರೆ, ಅವ್ರು ಅಷ್ಟಾಗಿದ್ರು ಅಮೆಝಾನ್ ಇಷ್ಟು ಜನ ತೆಗೀತು, ಮೈಕ್ರೋಸಾಫ್ಟ್ 12,000 ಜನ ತೆಗೀತು. ಸೊ ಕೇಳ್ತಿದ್ರೆ ಇಂಡಿಯಾ ವಿಲ್ ಹ್ಯಾವ್ ಟು ರಿಲೈ ಲಾರ್ಜ್ ಆನ್ ಡೊಮೆಸ್ಟಿಕ್ ಗ್ರೋತ್ ಡ್ರೈವರ್ಸ್, ಹಂಗಾಗಿ ಇಂಟರ್ನ್ಯಾಷನಲ್ ಡಿಪೆಂಡ್ ಆಗಲ್ಲ, ಡೊಮೆಸ್ಟಿಕ್ ಗ್ರೋತ್ ಡ್ರೈವರ್ಸ್ ಇಲ್ಲೇನೆ ನಾವು ಗ್ರೋತ್ ಮಾಡ್ಬೇಕು. ನೆಕ್ಸ್ಟ್ ಮಿನಿಮಮ್ 7% ಗ್ರೋತ್ ನ ನಾವು ಪ್ಲಾನ್ ಬೇಕು ಅಂತ ಹೇಳ್ತಿದ್ದಾರೆ, ಅಂದ್ರೆ ಇವಾಗ ಅಷ್ಟಿದೆ ಅದು ಇನ್ಶೂರ್ ಮಾಡ್ಬೇಕು. ಅಂಡ್ ಇಲ್ಲಿವರೆಗೂ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟರಿ ಮ್ಯಾನೇಜ್ಮೆಂಟ್, ವಾಟ್ ಇಸ್ FRBM, ಯಾರು ಹೇಳ್ತೀರಾ? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟರಿ ಮ್ಯಾನೇಜ್ಮೆಂಟ್, ಎನಿವನ್? ಏನಂದ್ರೆ
ಪೆಂಡಿಂಗ್ ಮಾಡೋ ಹಾಗಿಲ್ಲ, ಇಲ್ಲೇ ಇದೆ ನೋಡಿ. ಫಿಸ್ಕಲ್ ಅಂದ್ರೆ ಮನಿ ವಿಚಾರ, ಏನೂ ಇಲ್ಲ. ಫಿಸ್ಕಲ್ ಅಂತ ಬಂದ್ರೆ ಗೌರ್ಮೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ, ಮನಿ ಆರ್ಬಿ ಅಂತ ಅರ್ಥ ಮಾಡ್ಕೊಳ್ಳಿ, ಎರಡು ದುಡ್ಡಿನ ವಿಚಾರನೇ. ಡಿಫ್ರೆನ್ಶಿಯೇಷನ್ ಮಾಡೋಕ್ಕೋಸ್ಕರ ವರ್ಡ್ಸ್. ಫಿಸ್ಕಲ್ ಅಂದ್ರೆ ಗೌರ್ಮೆಂಟ್ ಇಂದು ಅಂತ ಅರ್ಥ ಮಾಡ್ಕೊಳ್ಳಿ, ಮಾನಿಟರಿ ಅಂತ ಬಂದ್ರೆ ಆರ್ ಬಿ ಐದು ಅಂತ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಯಾವ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ನಿಮಗೆ, ಖರ್ಚನ್ನ ಅನ್ನೆಸೆಸರಿ ಮಾಡ್ಕೂಡ್ದು. ಯಾವ ಖರ್ಚು, ಎರಡು ತರ ಖರ್ಚು ಇರುತ್ತೆ ಗೌರ್ಮೆಂಟ್ ಅಲ್ಲಿ, ಯಾವ್ದ್ಯಾವ್ದು? ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ದುಡ್ಡು ಬರಲ್ಲ, ದುಡ್ಡು ಹೋಗಲ್ಲ. ಓಕೆ, ಸರ್, ನಿಮ್ಮ ರಿಸರ್ವ್ ವಾಯ್ಸ್ ಬ್ರೇಕ್ ಕರೆಕ್ಟ್. ಆಗ್ತಿದೆ. ವಾಯ್ಸ್ ಬ್ರೇಕ್ ವಾಯ್ಸ್ ಆಗ್ತಿದೆ. ಬ್ರೇಕ್ ಆಗ್ತಿದೆ. ಅದು ಇನ್ನೊಂದು ವೈರ್ ಒಂದು ಹಾಕ್ಕೊಡ್ಬೇಕು ಅವರು, ಸೊ ಇವತ್ತು ನೋಡಿ ಹಾಕ್ಕೊಡ್ತಾರೆ. ಆನ್ಸರ್ ಮಾಡಿ, ಕೇಳಿಸ್ತಾ ಚೇಂಜ್ ಮಾಡ್ಲ ಬ್ರೇಕ್ ಆಗ್ತಿದೆ ಸರ್. ಒಂದೇ ನಿಮಿಷ, ನೆಟ್ವರ್ಕ್ ಚೇಂಜ್ ಮಾಡ್ತೀನಿ. ಇವಾಗ ಕ್ಲಿಯರ್ ಇರಬೇಕು ಅನ್ಕೊಳ್ತೀನಿ. ಇದೆಯಾ? ಇವಾಗ ಓಕೆನಾ? ಎಸ್ ಸರ್. ಹ್ಮ್. ಸೊ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದೇಶಕ್ಕೆ ಒಳ್ಳೇದು, ರೋಡ್ ಮಾಡ್ತಾರೆ, ಇದು ಮಾಡ್ತಾರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಡೇ ಟು ಡೇ ಸ್ಪೆಂಡಿಂಗ್, ವೆಹಿಕಲ್ಸ್ ಹಾಕ್ತಾರೆ, ಮೀಟಿಂಗ್ ಮಾಡ್ತಾರೆ, ಸ್ಯಾಲ್ರಿ ಕೊಡ್ತಾರೆ. ಸೊ ಇವೆಲ್ಲ ಹೋಗಿದ್ದು ದುಡ್ಡು ವಾಪಸ್ ಬರೋದಲ್ಲ. ಸೊ ಎಫ್ ಆರ್ ಬಿ ಎಂ ಆಕ್ಟ್ ಏನ್ ಹೇಳುತ್ತೆ, 2003 ನಲ್ಲಿ ಬಂದಿದ್ದು. ಎಫ್ ಆರ್ ಬಿ ಎಂ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಟ್ ಶುಡ್ ಬಿ ಜೀರೋ ಫಸ್ಟ್, ಅಂದ್ರೆ ಡೆಫಿಸಿಟ್. ಎಕ್ಸ್ಪೆಂಡಿಚರ್ ಜೀರೋ ಆಗಲ್ಲ, ಡೆಫಿಸಿಟ್ ಅಂದ್ರೆ ನೀವು 100 ರುಪೀಸ್ ಕಲೆಕ್ಟ್ ಮಾಡ್ಕೊಂಡ್ರೆ 100 ರುಪೀಸ್ ಸ್ಪೆಂಡ್ ಮಾಡಿ, 110 ರುಪೀಸ್ ಸ್ಪೆಂಡ್ ಮಾಡಬೇಡಿ, ಸಾಲ ಮಾಡ್ಬೇಕಾಗತ್ತೆ. ಆಕ್ಚುಲಿ ಹೇಳ್ಕೆ 100 ರುಪೀಸ್ ಸ್ಪೆಂಡ್ ಪರ್ ಏನು ನಿಮಗೆ ಇನ್ಕಮ್ ಬಂದಿದೆ ಅಂದ್ರೆ 95 ರುಪೀಸ್ ಸ್ಪೆಂಡ್ ಮಾಡಿ, ನೀವು 5 ರೂಪಾಯಿ ಉಳಿಸಿ ಅಂತ. ಯಾವುದು ಫಿಸ್ಕ್ ಎಫ್ ಆರ್ ಬಿ ಎಂ ಆಕ್ಟ್ ಒಳಗಡೆ, ಆಯ್ತಾ? ಗೋಲ್ ಏನಂತ ಗೊತ್ತಾಯ್ತಾ? ರೆವೆನ್ಯೂ ಡೆಫಿಸಿಟ್, ಡೆಫಿಸಿಟ್ ಅಂತಂದ್ರೆ ಆ ಗ್ಯಾಪ್, ಗ್ಯಾಪ್ ಅನ್ನ ಸರ್ಪ್ಲಸ್ ಅಲ್ಲಿ ಇಡಿ ಅಂತ. ಡೆಫಿಸಿಟ್ ಅಂದ್ರೆ ಸಾಲ ಆಗುತ್ತೆ, ಸರ್ಪ್ಲಸ್ ಅಂದ್ರೆ ಇನ್ನು ಉಳಿಯುತ್ತೆ, ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಸೊ ಸರ್ಪ್ಲಸ್ ಕಡೆ ತಗೊಂಡು ಹೋಗಿ ಅಂತ. ಬಟ್ ಓವರ್ ಆಲ್ ಗವರ್ಮೆಂಟ್ ಡೆಫಿಸಿಟ್ ಅದಕ್ಕೇನಂತ ಕರಿತೀವಿ, ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಇದು ಬರೀ ರೆವೆನ್ಯೂ ಆಯ್ತು, ಓವರ್ ಆಲ್ ಗವರ್ಮೆಂಟ್ ಇಂದ ಡೆಫಿಸಿಟ್ ನ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಹಂಗಂದ್ರೆ ಏನು, ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್, ಅರ್ಥ ಆಗ್ತಿದೆಯಲ್ಲ? ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್ ಎಷ್ಟಿರಬೇಕು ಅಂತ ಹೇಳ್ತಾರೆ ಅವರು ಅಂದ್ರೆ, ಓನ್ಲಿ 3%, ಜಾಸ್ತಿ ಇರಬಾರ್ದು, 3% ಅಷ್ಟೇ ಇರಬೇಕು. ಅಂದ್ರೆ 100 ರುಪೀಸ್ ನಿಮ್ ಟೋಟಲ್ ಗವರ್ಮೆಂಟ್ ಇನ್ಕಮ್ ಇದೆ ಅಂದ್ರೆ 103 ರುಪೀಸ್ ಸ್ಪೆಂಡ್ ಮಾಡ್ಬೇಕು, ಆಯ್ತಾ? ಬಟ್ ನಾವೆಷ್ಟು ಮಾಡ್ತಾ ಇದ್ದೀವಿ, ಎಷ್ಟು ಮಾಡ್ತಾ ಇದ್ದೀವಿ? ಇದು 2003 ನಲ್ಲಿ ಕೊಟ್ಟಾಗ 2009 ಗೆ ಇದನ್ನ ಅಚೀವ್ ಮಾಡಿ ಅಂತ ಹೇಳಿದ್ರು. 2009 ಗೆ ಅಚೀವ್ ಮಾಡ್ಬಿಡ್ಬೇಕು ಇದನ್ನ, ಅಲ್ಲಿಂದ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಬಟ್ ಎಕ್ಸೆಪ್ಷನ್ಸ್ ಗಳು ಬರ್ತಾನೆ ಬಂದು, 2009 ಅಲ್ಲಿ ಸ್ಲೋ ಡೌನ್ ಆಗುತ್ತೆ, ಲೇಮನ್ ಬ್ರದರ್ಸ್ ಕೊಲಾಪ್ಸ್ ಆಗುತ್ತೆ, ಒನ್ ಆರ್ ಅದರ್ ರೀಸನ್ ಇಂದ ಏನಾಗುತ್ತೆ, ನಮ್ಗೆ ಅದನ್ನ ಮೇಂಟೈನ್ ಮಾಡಕ್ ಆಗದೇ ಇಲ್ಲ. ಸೊ ಹಂಗಾಗಿ ಪೋಸ್ಟ್ಪೋನ್ ಪೋಸ್ಟ್ಪೋನ್ ಪೋಸ್ಟ್ಪೋನ್. ಮತ್ತೆ 2020 ನಲ್ಲಿ ಕೋವಿಡ್ ಬಂತು, ಸೊ ಮತ್ತೆ ನಮಗೆ ಸ್ಪೆಂಡಿಂಗ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ, ಮತ್ತೆ ಪೋಸ್ಟ್ಪೋನ್. ಓಕೆ, ಸೊ ಅದಕ್ಕೆ ಈಗಾದ್ರೂ ಈ ವಾಪಸ್ ನಾರ್ಮಲ್ಸ್ ಬರುವ ಟೈಮ್ಗಾದ್ರೂ ಇವಾಗಾದ್ರೂ ಮಾಡಿ, ಅದೇ ಇಲ್ಲಿದೆ ನೋಡಿ. ಸೊ ನೆಕ್ಸ್ಟ್ ಎಫ್ ಆರ್ ಬಿ ಎಂ 3% ಏನ್ ಮೇಂಟೈನ್ ಮಾಡಿ ಅಂತ ಹೇಳಿ, 3% ಅಂದ್ರೆ ಅರ್ಥ ಆಯ್ತಾ? ನೀವು 3% ಮಾತ್ರ ಎಕ್ಸ್ಟ್ರಾ ಸಾಲ ಮಾಡ್ಬೇಕು ಅಂತ. ಅದು
ಜಾಸ್ತಿ ಮಾಡೋ ಆಗಿಲ್ಲ. 100 ರುಪೀಸ್ ಇನ್ಕಮ್ಗೆ 3 ರುಪೀಸ್ ಸಾಲ ಮಾಡಬೇಕು. ಬಟ್ ನಮ್ದು ಎಷ್ಟಿದೆ ಇವಾಗ, ಅರೌಂಡ್ 10% ವರೆಗೂ ಹೋಗಿತ್ತು ಲಾಸ್ಟ್ ಕೋವಿಡ್ ಟೈಮಲ್ಲಿ, ಅಂದರೆ ಎಕ್ಸ್ಟ್ರಾ ಸಾಲ ಹೇಳ್ತಿರೋದು. ಆಯಿತಾ? ಸೊ ಅದಕ್ಕೆ ಅದನ್ನು ವಾಪಸ್ ತಗೊಂಡು ಬನ್ನಿ. ಐಡಿಯಾ ಬಂತಾ ಇದೆ? ಎಫ್ ಆರ್ ಬಿ ಎಂ ಅಂದರೆ ಬಜೆಟರಿ ಮ್ಯಾನೇಜ್ಮೆಂಟ್. ಈಗ ಬಜೆಟ್ ಇದೆ ಕರೆಕ್ಟಾ, ನಿಮ್ಮ ಬಜೆಟ್ ಅಲ್ಲಿ ಯಾವ ರೀತಿ ನೀವು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಈ ರೀತಿ ಆಗಂಗೆ ನೋಡ್ಕೋಬೇಕು, ಸಾಲಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಲ್ಲಂತೂ ರೆವಿನ್ಯೂಗೋಸ್ಕರ ಮಾಡೋ ಸಾಲ ಅಂತೂ ನಾಟ್ ಅಟ್ ಆಲ್ ಗುಡ್, ಯಾಕಂದ್ರೆ ಅದು 1 ರೂಪಾಯಿ ಗೌರ್ಮೆಂಟ್ಗೆ ಹೆಲ್ಪ್ ಆಗಲ್ಲ. ಅದು ವಾಟ್ ಇಟ್. ಸೊ ಇದನ್ನ ಅಚೀವ್ ಮಾಡಬೇಕು ಅಂದ್ರೆ ಇವ್ರ ಸಜೆಷನ್, ಯಾಕಂದ್ರೆ ಎಕ್ಸ್ಪರ್ಟ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಅಲ್ಲಿ ಇದ್ದವರು, ಚೇರ್ಮನ್ ಆಗಿದ್ದವರು, ಇನ್ವೆಸ್ಟ್ಮೆಂಟ್ 35% ಅಷ್ಟು ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನ್ ಇನ್ವೆಸ್ಟ್ಮೆಂಟ್ 35%? ನೀವು ನಾಳೆ ಸ್ಯಾಲ್ರಿ ಬರುತ್ತೆ, 100 ರುಪೀಸ್ ನಿಮ್ಗೆ ಸ್ಯಾಲ್ರಿ ಬರುತ್ತೆ ಅಂದ್ರೆ ಓಕೆ, ಆಕ್ಚುಲಿ ಅದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನೀವು? 40%. 40% ನೀವು ಮಾಡ್ಬೇಕು. ಇದನ್ನ ನೀವು ಪರ್ಸನಲ್ ಲೈಫ್ ಅಡಾಪ್ಟ್ ಮಾಡ್ಕೊಟ್ರೆ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ನೀವು 100 ರುಪೀಸ್ ಅಲ್ಲಿ 40% ಏನ್ ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕು. ಡೆವಲಪಿಂಗ್ ನೇಷನ್ಗಳಿಗೂ ಅದೇ ಅಪ್ಲೈ ಆಗುತ್ತೆ, ಅಂದ್ರೆ ಇಂಡಿಯಾನು ಕೂಡ ಈ ತರ ಮಾಡ್ಬೇಕು. ಬಟ್ ನಾವ್ ಎಷ್ಟು ಮಾಡ್ತಾ ಇದ್ದೀವಿ ಇವತ್ತು? 33.3% ಅಷ್ಟೇ. ಓಕೆ, ಹೈಯೆಸ್ಟ್ ನಾವು 35 ಹೋಗಿದ್ವಿ, 29 ಹೋಗಿದ್ವಿ ಕೆಳಗಡೆಗೆ, ಮತ್ತೆ ಇವಾಗ 33% ಅಷ್ಟು ಇದೆ, ಇಲ್ಲಿದೆ ನೋಡಿ. ಸೊ 35% ಅಷ್ಟರ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. 40 ಆಕ್ಚುಲಿ ಬೇಕು. ಅವ್ರು ಹೇಳ್ತಿರೋದು ಮಿನಿಮಮ್ 7% ಗ್ರೋತ್. 10% ಗ್ರೋತ್ ಇಸ್ ದ ಗೋಲ್. 10% ಆಗ್ಬೇಕಂದ್ರೆ 40 ಆಗ್ಬೇಕು. ಬಟ್ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದಾರೆ ಅವರು, ನೀವು ಹೇಳಿದ ತಕ್ಷಣ 40 ಆಗ್ಬಿಡಲ್ಲ ಅದು, ಅಟ್ಲೀಸ್ಟ್ 35 ಆರು ಮಾಡಿ, ಸೊ ದಟ್ 7% ಕನ್ಸಿಸ್ಟೆಂಟ್ ಆಗಿ ಹೋಗಕ್ಕಾಗುತ್ತೆ ನಮಗೆ. ಐಡಿಯಾ ಬರ್ತಾ ಇದೆಯಾ? ಈ 7% ಅಚೀವ್ ಮಾಡ್ಬೇಕಂದ್ರೆ 35% ಇನ್ವೆಸ್ಟ್ಮೆಂಟ್ ಇರಬೇಕು ಅಂತ, ಅಂದ್ರೆ ಇನ್ನೂ 2% ಅಷ್ಟು ರೈಸ್ ಆಗ್ಬೇಕು. ದ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಶನ್ ಏನಿದು? ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಶನ್, ನೀವು 100 ರೂಪಾಯಿ ಅರ್ನ್ ಮಾಡ್ತೀರಂದ್ರೆ 50 ರೂಪಾಯಿ ಸ್ಪೆಂಡ್ ಮಾಡ್ತೀರ ಅಥವಾ 60 ರೂಪಾಯಿ ಸ್ಪೆಂಡ್ ಮಾಡ್ತೀರ, ಈ 40 ರೂಪಾಯಿ ಏನ್ ಮಾಡ್ತೀರಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಿಡ್ತೀರಿ, ಅದು ಸೇವಿಂಗ್ಸ್. ಅದನ್ನ ತಗೊಂಡೋಗಿ ಏನೋ ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡಿದ್ರು ಅಥವಾ ಗೋಲ್ಡ್ ಪರ್ಚೇಸ್ ಮಾಡಿದ್ರು ಇನ್ನೇನೋ ಮಾಡಿದ್ರು, ಅದು ಇನ್ವೆಸ್ಟ್ಮೆಂಟ್. ಸೊ ಅದನ್ನ ಟೆಕ್ನಿಕಲಿ ಏನಂತ ಕರೀತಾರೆ ಅಂದ್ರೆ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕರೀತಾರೆ. ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಸಿಂಪಲ್ ವರ್ಡ್ಸ್, ಅದ್ರಾಗ ಏನು ಇಲ್ಲ. ಎಸ್ ಸರ್, ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಂತಾರೆ, ಅದನ್ನ ಟೆಕ್ನಿಕಲಿ ನಾವು ಕ್ಯಾಪಿಟಲ್ ಫಾರ್ಮೇಶನ್ ಅಂತ. ಏನಕ್ಕೆ ಹಂಗ ಕರೀತಾರೆ ಅಂದ್ರೆ, ಕ್ಯಾಪಿಟಲ್ ಅಂದ್ರೆ ಏನು, ಯಾವ್ದೋ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಬೇಕಲ್ವಾ? ಸೊ ಅದಕ್ಕೆ ಇದು ಕ್ಯಾಪಿಟಲ್ ಆಗಿ ಆಕ್ಟ್ ಆಗೋದ್ರಿಂದ ಇದಕ್ಕೆ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್? ಸೊ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಶನ್ ಇಸ್ ಮಾರ್ಜಿನಲ್ ಹೈಯರ್, ವಿ ನೀಡ್ ಟು ಎನ್ಶೂರ್ ಲೆವೆಲ್ ಆಫ್ GFCF ಅಟ್ 35%. ಅದನ್ನ ಹೇಳ್ತಿರೋದು 35% ಮಾಡ್ಲೇಬೇಕು. 33.3 ಇಸ್ ಗುಡ್, ಯಾಕಂದ್ರೆ 29ಗೆಲ್ಲ ಹೋಗಿತ್ತು. ಸೊ ಆದ್ರೆ ಇನ್ನೂ ಸ್ವಲ್ಪ ರೈಸ್ ಮಾಡೋ ಅವಶ್ಯಕತೆ ಇದೆ, ಇಲ್ಲಾಂದ್ರೆ ನಾವು 7% ಮೇಲೆ ಹೋಗಕ್ಕಾಗಲ್ಲ. ನೆಕ್ಸ್ಟ್, ಸೇವಿಂಗ್ಸ್ ಟು GDP ರೇಷಿಯೋ. ಸೇವಿಂಗ್ ಡಿವೈಡೆಡ್ ಬೈ GDP. GDP ಅಂದ್ರೆ ಏನು? ನ್ಯಾಷನಲ್ ಇನ್ಕಮ್. ಹಾಗೆ ನಿಮ್ ಪರ್ಸನಲ್ ಇಂದೇ ತಗೊಳ್ಳಿ. ಸೊ 10,000 ರೂಪಾಯಿ ನಿಮ್ದು ಸ್ಯಾಲ್ರಿ ಅಂದ್ರೆ ದಟ್ ಇಸ್ ಇನ್ಕಮ್. ಸೇವಿಂಗ್ ಎಷ್ಟು ಮಾಡ್ತಾ ಇದ್ದೀರಿ? 4,000 ರುಪೀಸ್. ದಟ್ ಇಸ್ ನಥಿಂಗ್ ಬಟ್ 40%. ಆಯ್ತಾ? ಈ ಸೇವಿಂಗ್ಸ್ ಟು GDP ರೇಷಿಯೋನೇ ಬೇರೆ, ಇನ್ವೆಸ್ಟ್ಮೆಂಟ್ ಟು GDP ರೇಷಿಯೋನೇ ಬೇರೆ. ಯಾಕಂದ್ರೆ ಸೇವಿಂಗ್ಸ್ ಅಂದ್ರೆ ಸುಮ್ಮನೆ ಸೇವಿಂಗ್ ಬ್ಯಾಂಕ್ ಅಲ್ಲಿ ಇಟ್ಬಿಡ್ತೀರ, ಇಟ್ಬಿಟ್ರೆ ಏನು ಇನ್ವೆಸ್ಟ್ಮೆಂಟ್ ಆಗಲ್ಲ. ಬಹಳ ಇಂಪಾರ್ಟೆಂಟ್, ಎಲ್ಲರೂ ಸೇವಿಂಗ್ಸ್ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲ. ಸೇವಿಂಗ್ಸ್ ಮಾಡಿದ್ರೆ ಯೂಸ್ ಆಗಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದನ್ನ ಹೇಳ್ತಾ ಇದ್ರೆ ಇಲ್ಲಿ ಸೇವಿಂಗ್ಸ್ ಟು GDP. GDP ಅಂದ್ರೆ ನ್ಯಾಷನಲ್ ಇನ್ಕಮ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ನ್ಯಾಷನಲ್ ಇನ್ಕಮ್. ಸೇವಿಂಗ್ ಡಿವೈಡ್ ಬೈ GDP ಎಷ್ಟಿದೆ ಅಂತೆ? 30.2 to 32.8, ಎರಡ್ ತರ ಮೆಜರ್ ಮಾಡ್ತಾರೆ. ಅದನ್ನ ಆಮೇಲೆ ನಿಮ್ಗೆ ಇನ್ನು ಎಕನಾಮಿಕ್ ಕ್ಲಾಸ್ ಹೇಳ್ತೀವಿ. ಅಂದ್ರೆ ರಿಯಲ್ ಆಗಿ ಎಷ್ಟು ಅನ್ನೋದಂದ್ರೆ 32.8, ನಾಮಿನಲ್ ಎಷ್ಟು ಅಂದ್ರೆ 30%. ಸರ್ ಯಾಕೆ ಈ ಡಿಫ್ರೆನ್ಸ್ ಇದೆ ಅಂತ ಕೇಳ್ಬೋದು ನೀವು. ಇಲ್ಲಿ ಅಲ್ಲೇನಿದೆ, 33 ಇನ್ವೆಸ್ಟ್ಮೆಂಟ್ ಇದೆ, 30% ಸೇವಿಂಗ್ ಇದೆ, ಇದೆಂಗ್ ಸಾಧ್ಯ? ಯಾರು ಹೇಳ್ತೀರಾ? ಸೇವಿಂಗ್ಸ್ 30% ಅಂತೆ, ಇನ್ವೆಸ್ಟ್ಮೆಂಟ್ 33%, ಉಲ್ಟಾ ಆಗ್ಬೇಕಲ್ವಾ? ಸರ್ ನಾನು ಸೇವ್ ಕರೆಕ್ಟ್ ತಾನೆ, ಮತ್ ಜಾಸ್ತಿ ಹೆಂಗಾಯ್ತು ಲೋನ್?
ಹೇಳಿ. ಯೋಚನೆ ಮಾಡ್ರಿ, ನೀವು ಉಳಿಸಿರೋದೆ 30 ರೂಪಾಯಿ, ಬಟ್ 33 ರೂಪಾಯಿ ಹೆಂಗ್ ಇನ್ವೆಸ್ಟ್ ಆಗತ್ತೆ ರಕ್ಷಿತಾ, ಪ್ರಣತಿ? ಸರ್, ಫಾರಿನ್ ಇನ್ವೆಸ್ಟ್ಮೆಂಟ್ ಕರೆಕ್ಟ್, ಎಕ್ಸಾಕ್ಟ್ಲಿ. ನಿಮ್ದಲ್ಲೇ ಇದ್ರೆ ಇನ್ನೊಬ್ಬರದ್ದು ಹೊರಗಡೆಯಿಂದ ಬಂದು ಇನ್ವೆಸ್ಟ್ ಆಗಿದೆ, ಅದಕ್ಕೆ ಜಾಸ್ತಿ ಕಾಣಿಸುತ್ತೆ. ಚಿಕ್ಕ ಚಿಕ್ಕದು ಅರ್ಥ ಮಾಡ್ಕೋ ಅಂತ ಹೋದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ನೀವು ಡೊಮೆಸ್ಟಿಕ್ ಇಷ್ಟಿದೆ ಸೇವಿಂಗ್ಸು, ಹೊರಗಡೆಯವರು ಬಂದು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಕಾಣಿಸ್ತಾ ಇರೋದಷ್ಟೇ. ಏನು ಅಯ್ಯೋ ಚೆನ್ನಾಗೆ ಆಯ್ತಲ್ಲ, ಎಲ್ಲಿಂದ ಬಂತು? ಎಲ್ಲಿಂದ ಏನು ಬಂದಿಲ್ಲ, ಬರಲೇಬೇಕು ಎಲ್ಲಿಂದ ಒಂದ್ ಕಡೆಗೆ, ಸೊ ಹೊರಗಡೆಯಿಂದ ಬಂದು ಅಷ್ಟೇ. ಬಟ್ ಅದು ಅಷ್ಟೇನೇ ಇದ್ರು, ಬರೀ ಡೊಮೆಸ್ಟಿಕ್ ಅಷ್ಟೇ ಆಗಿದ್ರೆ 5% ಗ್ಯಾಪ್ ಬೀಳೋದು, ಬರೀ 7% ಗ್ರೋತ್ ಮಾಡ್ಕೊಳಕ್ಕೆ. ಅರ್ಥ ಆಗ್ತಿದೆಯಾ? ಹೊರಗಡೆಯವ್ರು ಸ್ವಲ್ಪ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು 33.3 ಇದೆ. ಅದು 33.3 ಯಾಕೆ ಆಯ್ತು, 29 ಇತ್ತು ಕೋವಿಡ್ ಟೈಮಲ್ಲಿ, ಬೇರೆ ದೇಶಕ್ಕಿಂತ ಇಂಡಿಯಾ ಬೆಟರ್ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಹೆವಿ ಬಂತು, ಹಂಗಾಗಿ ರೈಸ್ ಆಗಿದೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೌಸ್ ಹೋಲ್ಡ್ ಸೇವಿಂಗ್ಸ್. ಸೇವಿಂಗ್ಸ್ ಪ್ರೈವೇಟ್ ಅವರು ಕಂಪ್ನಿಗಳು ಮಾಡ್ತವೆ, ಆಯ್ತಾ, ಗವರ್ಮೆಂಟ್ ಮಾಡ್ಬೋದು, ಆದ್ರೆ ಹೌಸ್ ಹೋಲ್ಡ್ ಸೇವಿಂಗ್ಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಹೇಳಿ, ಯಾರು ಹೇಳ್ತೀರಾ? ಹೌಸ್ ಹೋಲ್ಡ್ ಸೇವಿಂಗ್ಸ್ ಬಹಳ ಇಂಪಾರ್ಟೆಂಟ್ ಯಾಕೆ? ಮಾರ್ಕೆಟ್ ನ ರನ್ನಿಂಗ್ ಅಲ್ಲಿ ಇಡೋರೆ ಅವ್ರು. ನೀವು ಹೋಗಿ ಹೌಸ್ ಹೋಲ್ಡ್ ಕೈಯಲ್ಲಿ ದುಡ್ಡಿದ್ರೆ ತಾನೆ ನೀವು ಹೋಗಿ ಟೂತ್ ಪೇಸ್ಟ್, ಬ್ರಷ್, ಆಯ್ತಾ, ಕಾಸ್ಮೆಟಿಕ್ಸ್, ಬೇಕಾದ್ರೆ ಫ್ರಿಡ್ಜ್, ಟಿವಿ ಎಲ್ಲ ಪರ್ಚೇಸ್ ಮಾಡೋದು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನೀವೇನು ಹೋಗಿ ಕೇಳಲ್ಲ. ಸೊ ಏನಾಗತ್ತೆ ಅವಾಗ, ಏನಾಗತ್ತೆ, ಡಿಮ್ಯಾಂಡ್ ಕುಸಿಯುತ್ತೆ. ಸಿ, ನೀವು ಹೋಗಿ ಡಿಮ್ಯಾಂಡ್ ಮಾಡಿದ್ರೆ ತಾನೆ ಕಂಪ್ನಿಗಳು ಪ್ರೊಡಕ್ಷನ್ ಶುರು ಮಾಡೋದು. ಎಕ್ಸ್ಟ್ರಾ ಕೇಳ್ತಾ ಇದಾರಪ್ಪ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು. ಅವ್ರು ಪ್ರೊಡಕ್ಷನ್ ಮಾಡಿದ್ರೆ ತಾನೆ ಎಂಪ್ಲಾಯ್ಮೆಂಟ್, ಎಕ್ಸ್ಟ್ರಾ ನಿಮ್ಮನ್ನ ಹೈರ್ ಮಾಡ್ಕೊಳ್ಳೋದು. ಅವ್ರು ಎಂಪ್ಲಾಯ್ಮೆಂಟ್ ಮಾಡಿದ್ರೆ ತಾನೆ ನಿಮ್ಗೆ ಸ್ಯಾಲ್ರಿ, ನಿಮ್ ಸ್ಯಾಲ್ರಿ ಬಂದ್ರೆ ತಾನೆ ನಿಮ್ಮದು ಲೈಫ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗೋದು. ನಿಮ್ಮ ಸ್ಯಾಲ್ರಿ ಬಂದ್ರೆ ತಾನೆ ವಾಪಸ್ ನೀವು ಹೋಗಿ ಮಾರ್ಕೆಟ್ ಅಲ್ಲಿ ಏನೋ ಪರ್ಚೇಸ್ ಮಾಡೋದು. ಐಡಿಯಾ ಬಂತಾ? ಸೊ ಈ ಸೈಕಲ್ ಕಂಟಿನ್ಯೂ ಆದ್ರೆ ಮಾತ್ರ ಎಲ್ಲರಿಗೂ ಜಾಬ್ಸ್, ಎಲ್ಲರಿಗೂ ಇದು. ಹಂಗಾರೆ ಯಾರು ಅದಕ್ಕೆ ಕನ್ಸ್ಯೂಮರ್ಸ್, ಅವ್ರಿಲ್ಲ ಅಂತಂದ್ರೆ ನೀ ಯಾವ ಮಾರ್ಕೆಟ್, ಎಷ್ಟಾರು ಫ್ರಿಡ್ಜ್ ರೆಡಿ ಮಾಡಿ, ಯಾರು ತಗೊಳ್ಳೋರು ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ನೀವು ಟಿವಿಗಳು ಎಂತೆಂತ ಹೊಸ ಹೊಸ ಮಾಡೆಲ್ ತಗೊಂಡ್ಬಂದ್ರು, ಪರ್ಚೇಸ್ ಮಾಡೋರಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸೊ ಡಿಮ್ಯಾಂಡೇ ಎಲ್ಲ ಅಂತ, ವಿಥೌಟ್ ಡಿಮ್ಯಾಂಡ್ ಮಾರ್ಕೆಟ್ ವಿಲ್ ನಾಟ್ ರನ್. ಸೊ ಥ್ಯಾಂಕ್ಸ್, ಕ್ರೆಡಿಟ್ ಗೋಸ್ ಟು ಹೋಮ್ ವುಮೆನ್. ಕರೆಕ್ಟ್ ತಾನೆ? ಶಾಪಿಂಗ್ ಜಾಸ್ತಿ ಇಷ್ಟಪಡೋರು ವುಮೆನ್ನ ಇಲ್ವಾ? ಇಲ್ಲ. ಸೊ ಎಕನಾಮಿ ರನ್ನಿಂಗ್ ಅಲ್ಲಿ ಇಟ್ಟಿರೋರೆ ವುಮೆನ್, ಬಯಂಗಿಲ್ಲ ಅವ್ರಿಗೆ ಶಾಪಿಂಗ್ ಜಾಸ್ತಿ ಮಾಡ್ತಿರೋಂತ. ಅವ್ರು ಶಾಪಿಂಗ್ ಮಾಡಲಿಲ್ಲ ಅಂದ್ರೆ ಯಾರಿಗೂ ಜಾಬ್ಸ್ ಇಲ್ಲ, ಯಾರಿಗೂ ಪ್ರೊಡಕ್ಷನ್ ಇಲ್ಲ. ಓಕೆ, ಇದೇ ಸೈಕಲ್ ಹಿಂಗೆ ವರ್ಕ್ ಹಾಕೋದು. ಡಿಮ್ಯಾಂಡ್ ಯಾವಾಗ ಕುಸಿಯುತ್ತೆ, ಎಕ್ಸಾಂಪಲ್ ನಿಮ್ಗೆ ಡಿಮ್ಯಾಂಡ್ ಕುಸಿದ ತಕ್ಷಣ ಅದು ಹೆಂಗ್ ಮಾರ್ಕೆಟ್ ಹಾಳಾಗುತ್ತೆ ಅಂತ. ಇವಾಗ ಥಿಯೇಟರ್ಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಥಿಯೇಟರ್ಗಳು. ಕರೆಕ್ಟಾ? ಯಾಕೆ ಡಿಮ್ಯಾಂಡ್ ಇಲ್ಲ? ಮೂವಿ ರಿಲೀಸ್ ಆಗ್ತಿಲ್ಲ ಅಂತಲ್ಲ, ಮೂವಿ ರಿಲೀಸ್ ಆಗ್ತಾನೆ ಇದಾವೆ, ಆದ್ರೆ ಡಿಮ್ಯಾಂಡ್ ಇಲ್ಲ. ಸೊ ಹಂಗಾಗಿ ಅನಿವಾರ್ಯವಾಗಿ ಅವರು ಕ್ಲೋಸ್ ಮಾಡ್ತಾ ಇದಾರೆ, ಅವ್ರನ್ನ ಮಾಲ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಸೊ ಮಾರ್ಕೆಟ್ ರನ್ ಆಗದೆ ಡಿಮ್ಯಾಂಡ್ ಮೇಲೆ, ಅದಿಲ್ಲ ಅಂದ್ರೆ ಹೋಗಿತ್ತು ಕ್ಲೋಸ್ ಅದು. ಯಾಕಂದ್ರೆ ಮೂವಿಗಳು ದಿನಕ್ಕೆ ಒಂದೊಂದು ಬರ್ತಾ ಇದಾವೆ, ಆದ್ರೆ ಜನ ಅಲ್ಲಿ ಹೋಗಿ ನೋಡ್ಬೇಕು ಅಂತಿಲ್ಲ, ಮನೇಲೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಥಿಯೇಟರ್ ಡಿಮ್ಯಾಂಡ್ ಡೌನ್ ಆಗ್ತಾ ಇದೆ, ಎಲ್ಲಾ ಇಂಡಸ್ಟ್ರಿಗೂ ಅದು ಅಪ್ಲೈ ಆಗದೆ. ಸೊ ಹೌಸ್ ಹೋಲ್ಡ್ ಸೇವಿಂಗ್ಸ್ ಡೌನ್ ಆಗಿದೆ, ದಟ್ ಈಸ್ ಬ್ಯಾಡ್ ಅಂತ ಇಲ್ಲಿದೆ ನೋಡಿ. ಟೋಟಲ್ ಸೇವಿಂಗ್ಸ್ ಬಗ್ಗೆ ಮಾತಾಡಿದ್ವಿ ಇಷ್ಟ ತನಕ, ಹೌಸ್ ಹೋಲ್ಡ್ ಸೇವಿಂಗ್ಸ್ 5.2% ಇಳಿದಿದೆ ಅಂತ. ಸೊ ಯಾಕೆ, ಕೋವಿಡ್ ಆದ ಮೇಲೆ ಬೇರೆ ಬೇರೆ ಎಕ್ಸ್ಪೆಂಡಿಚರ್ ಗಳಿಗೋಸ್ಕರ ಎಲ್ಲ ಖಾಲಿ ಮಾಡ್ಕೊಂಡಿರೋದ್ರಿಂದ 5.2 ಕಡಿಮೆ ಡೌನ್ ಆಗಿದೆ. ಇದು ನಾಟ್ ಗುಡ್, ಅಂದ್ರೆ ನಮ್ಮ ಟೋಟಲ್ ಡಿಸ್ಪೋಸಬಲ್ ಇನ್ಕಮ್. ಡಿಸ್ಪೋಸಬಲ್ ಇನ್ಕಮ್ ಅಂದ್ರೆ ಏನು? ನಿಮ್ಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ರೆ 1 ಲಕ್ಷ ಅಂತೀರಿ. ನಿಜವಾಗ್ಲು ಕರೆಕ್ಟ್ ಆಗಿ ಕೈಗೆ ಬರೋದು ಎಷ್ಟು ಅಂತಂದ್ರೆ 70,000 ಬಂದಿರುತ್ತೆ. ಯಾಕೆ ಅಂದ್ರೆ
ಡಿಡಕ್ಷನ್ಸ್ ಗಳಾಗಿರುತ್ತೆ, ಅರ್ಥ ಆಗ್ತಿದೆಯಾ? ಡಿಡಕ್ಷನ್ಸ್ ಗಳಾಗಿರುತ್ತೆ. ಸೊ ಅದಕ್ಕೆ ಡಿಸ್ಪೋಸಬಲ್ ಇನ್ಕಮ್, ಅರ್ಥ ಆಗ್ತಿದೆಯಲ್ಲ? ಸೊ ಡಿಸ್ಪೋಸಬಲ್ ಇನ್ಕಮ್ ಅಂದ್ರೆ ನಿಜವಾಗ್ಲೂ ಖರ್ಚು ಮಾಡಕ್ಕೆ ಯಾವುದು ಡಿಡಕ್ಷನ್ ಆಗಿರುತ್ತೆ. ನೀವು ಪೆನಾಲ್ಟಿ ಕಟ್ಟಿರ್ತೀರಿ, ಫೀಸ್ ಕಟ್ಟಿರ್ತೀರಿ ಗವರ್ಮೆಂಟ್ ಗಳಿಗೆ ಕೈಗೆ ಬರೋಕ್ಕಿಂತ ಮುಂಚೆ, ಅವೆಲ್ಲ ಹೋಗ್ಬಿಟ್ಟು ಕೈಯಲ್ಲಿ ಉಳಿಯೋ ದುಡ್ಡೆ ನಿಜವಾದ. ಹಂಗಾಗಿ ಈ ಡಿಸ್ಪೋಸಬಲ್ ಇನ್ಕಮ್ ಅರ್ಥ ಆಗ್ತಿದೆಯಲ್ಲ, 5.2% ಉಳಿದಿದೆ. ಅಂದ್ರೆ ಅವ್ರು ಖರ್ಚು ಮಾಡಕ್ ದುಡ್ಡು ಉಳಿತಾ ಇಲ್ಲ, ಕಮ್ಮಿ ಉಳಿದಿದೆ. ಸೊ ಸಿನ್ಸ್ ದಿಸ್ ಪ್ರೊವೈಡ್ಸ್ ದ ಇನ್ವೆಸ್ಟಿಬಲ್ ಸರ್ಪ್ಲಸ್ ಇನ್ ಅಡಿಷನ್ ಟು ದ ಇನ್ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್. ನಮ್ಮ ಹತ್ರ ಅದೇ ಇಲ್ಲಿ ಬಂತು ನೋಡಿ, ಅದು ಎಕ್ಸ್ಟ್ರಾ ಎಲ್ಲಿಂದ ಬಂದಿದೆ ಅಂದ್ರೆ ಈಗ ಸದ್ಯಕ್ಕೆ ಯಾವ್ರ ಮೇಲೆ ಡಿಪೆಂಡ್ ಆಗಿದೆ? ಫಾರಿನ್ ಕ್ಯಾಪಿಟಲ್ ಮೇಲೆ. ಇಲ್ಲಾಂದಿದ್ರೆ ಇನ್ನೂ ಡೌನ್ ಇರೋದು, 30% ಇರೋದು. ಸೊ ಈ ಹೌಸ್ ಹೋಲ್ಡ್ ಕಡೆ ದುಡ್ಡು ಇತ್ತು ಅಂದ್ರೆ ಅವ್ರು ಇನ್ವೆಸ್ಟ್ಮೆಂಟು ಮಾಡ್ತಾರೆ, ಮಾರ್ಕೆಟ್ ರನ್ ಅಲ್ಲೂ ಇಡ್ತಾರೆ, ಎರಡೂ ಮಾಡ್ತಾರೆ. ಹೋಗ್ಬಿಟ್ಟು ಗವರ್ಮೆಂಟ್ ಎಫ್ ಡಿ ಇಡಲ್ವಾ, ಮ್ಯೂಚುವಲ್ ಫಂಡ್ ತಗೊಳಲ್ವಾ? ಸೊ ಆತರ ಮಾಡಿದ್ದೆಲ್ಲದು ಇನ್ವೆಸ್ಟ್ಮೆಂಟ್. ಸೊ ಬಿಸ್ನೆಸ್ ರನ್ ಆಗ್ತವೆ. ಇಟ್ಸ್ ಕ್ರಿಟಿಕಲ್ ಟು ಇನ್ಕ್ರೀಸ್ ದ ಹೌಸ್ ಹೋಲ್ಡ್ ಫೈನಾನ್ಷಿಯಲ್ ಸೇವಿಂಗ್ ರೇಟ್, ಅರ್ಥ ಆಗ್ತಿದೆಯಲ್ಲ? ಟು ಇನ್ಕ್ರೀಸ್ ದ ಇನ್ವೆಸ್ಟ್ಮೆಂಟ್. ಅದು ಒಂದೇ ದಾರಿ, ಅವ್ರ ಕೈಯಲ್ಲಿ ದುಡ್ಡು ಬರಬೇಕು. ಸೊ ಅದಕ್ಕೆ ಗವರ್ಮೆಂಟ್ ಏನ್ ಆಕ್ಷನ್ ತಗೊಳ್ಬೇಕು? ಇದ್ ಮಾತು ಕೇಳಿದ್ರೆ ನಾಳೆ ಇದನ್ನ ಬಜೆಟ್ಗೆ ಅವ್ರು ಸಜೆಷನ್ ಕೊಡ್ತಾ ಇದಾರೆ, ನೀವು ಬಜೆಟ್ ಅಲ್ಲಿ ಈ ತರ ಮಾಡಿ ಅಂತ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಉಳಿಸ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು? ಸಿಂಪಲ್, ಟ್ಯಾಕ್ಸ್ ಕಟ್ ಮಾಡ್ಬೇಕು. ಅವಾಗ ನಿಮ್ಗೆ 70,000 ಬದಲು 75,000 ಉಳಿತಾ, 5,000 ಎಕ್ಸ್ಟ್ರಾ ಉಳಿತಾ. ಸೊ ಟ್ಯಾಕ್ಸ್ ಅನ್ನ ಗೊತ್ತಲ್ವ, ಪ್ರತಿ ಸಾರಿ ಲಿಮಿಟ್ ಚೇಂಜ್ ಮಾಡ್ತಾರೆ. ನೀವು 2.5 ಲಕ್ಷ ಇದ್ರೆ ಪೇ ಮಾಡೋದ್ ಬೇಡ, 3 ಲಕ್ಷ ಇದ್ರೆ ಪೇ ಮಾಡೋದ್ ಬೇಡ, ನೆಕ್ಸ್ಟ್ 3.5 ಲಕ್ಷ ಇದ್ರೆ ಅಷ್ಟು ರೈಸ್ ಮಾಡಿದಷ್ಟು ನಿಮಗೆ ಅಷ್ಟು ದುಡ್ಡು ಉಳಿಯುತ್ತೆ. ಸೊ ದಟ್ ಇಸ್ ಹೌ ದೇ ಕ್ಯಾನ್ ಆಕ್ಟ್, ಅದಕ್ಕೆ ಹೇಳ್ತಿರೋದು, ಇವ್ರು ಸಜೆಷನ್ ಕೊಡ್ತಿರೋದೇ ಅದಕ್ಕೆ. ನೆಕ್ಸ್ಟ್ ಹೋಗ್ಲಿ, ಗವರ್ಮೆಂಟ್ ಗೆ ಇನ್ನೊಂದ್ ಕಡೆಯಿಂದ ದುಡ್ಡು ಬರೋದು ಏನು ಅಂದ್ರೆ ಎಕ್ಸ್ಪೋರ್ಟ್ಸ್ ಇಂದ. ಗವರ್ಮೆಂಟ್ ಅಂತಲ್ಲ, ಯಾರೇ ಎಕ್ಸ್ಪೋರ್ಟ್ ಮಾಡಿದ್ರು ಇಂಡಿಯಾಗೆ ದುಡ್ಡು ಬರುತ್ತೆ. ಗವರ್ಮೆಂಟ್ ಅಂತಲ್ಲ, ಇಂಡಿವಿಜುವಲ್ ಮಾಡಿದ್ರು ಫಾರೆಕ್ಸ್ ರೈಸ್ ಆಗುತ್ತೆ. ಬಟ್ ಎಕ್ಸ್ಪೋರ್ಟ್ ಡೌನ್ ಎಲ್ಲ ಇದೆ ಕಂಟಿನ್ಯೂಸ್ ಆಗಿ, ಅರ್ಥ ಆಗ್ತಿದೆಯಲ್ಲ? ಸೊ ಇಂಡಿಯನ್ ಸರ್ವಿಸ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಕಂಟಿನ್ಯೂ, ಇದರಲ್ಲಿ ಎಕ್ಸ್ಪೋರ್ಟ್ಸ್ ಅಲ್ಲಿ ಗೂಡ್ಸ್ ಅಲ್ಲಿ ಡೌನ್ ಆಗಿದೆ, ಬಟ್ ಸರ್ವಿಸ್ ಎಕ್ಸ್ಪೋರ್ಟ್ ಚೆನ್ನಾಗೇ ಇದೆ. ಓಕೆ, ಇವೆಲ್ಲ ನಂಬರ್ಸ್ ಗಳು ಬೇಡ. ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಗವರ್ಮೆಂಟ್ ಈಗ ಹಂಗಾರೆ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಗವರ್ಮೆಂಟ್ ಹತ್ರ ಏನೇನು ಆಪ್ಷನ್ ಇದೆ? ಗವರ್ಮೆಂಟ್ ಗೆ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗುತ್ತೆ, ನಾನ್ ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಆಗುತ್ತೆ? ಟ್ಯಾಕ್ಸ್ ಅಂದ್ರೆ ಗೊತ್ತು, ಜಿ ಎಸ್ ಟಿ ಇದು ಡೈರೆಕ್ಟ್ ಟ್ಯಾಕ್ಸ್, ಪರ್ಸನ್ ಇನ್ಕಮ್ ಟ್ಯಾಕ್ಸ್. ನಾನ್ ಟ್ಯಾಕ್ಸ್ ಅಂತಂದ್ರೆ ಈ ಪೆನಾಲ್ಟಿ ಫೈನು ಇವೆಲ್ಲ ನಾನ್ ಟ್ಯಾಕ್ಸ್ ಗಳು. ಆಯ್ತಾ, ಸೊ ನಮ್ದು ಟೋಟಲ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟಿದೆ? ಸುಮ್ಮನೆ ಕ್ಯೂರಿಯಾಸಿಟಿ ನಿಮ್ಗೆ ನಂಬರ್ ಬೇಕು ಅಂದ್ರೆ ಟೋಟಲ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ ಅಂತ. ಇಂಡಿಯಾ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಗೆ 35 ಲ್ಯಾಕ್ ಕ್ರೋರ್. ಎಷ್ಟು? 35 ಲ್ಯಾಕ್ ಕ್ರೋರ್ ಟೋಟಲ್ ಟ್ಯಾಕ್ಸ್ ಕಲೆಕ್ಟ್ ಆಗೋದು. ನಂಬರ್ಸ್ ಗಳು ನೆನ್ಪಿಟ್ಕೊಳಕಾಗಲ್ಲ, ಬೇಕಾಗಿಲ್ಲ. ಅಂಡ್ ಇನ್ಫ್ಲೇಷನ್ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಟೋಟಲ್ ಪ್ರೈಸ್ ರೈಸ್ ಎಷ್ಟಾಗಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ನಂಬರ್ಸ್ ಬೇಡ ನಿಮ್ಗೆ ಸದ್ಯಕ್ಕೆ. ಫಸ್ಟ್ ಇನ್ಕಮ್ ಸೈಡ್ ಏನೇನಿದೆ ಅದನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. RBI ಇಷ್ಟು ಡಿವಿಡೆಂಡ್ ತಂದು ಕೊಟ್ಟಿದೆ, ಇಷ್ಟು ಅಮೌಂಟ್ ಅಲ್ಲಿಂದ ಎಲ್ಲೆಲ್ಲಿಂದ ಬಂದಿದೆ, ಟ್ಯಾಕ್ಸ್ ಇಂದ ಎಷ್ಟು ಬಂದಿದೆ, ನಾನ್ ಟ್ಯಾಕ್ಸ್ ಇಂದ ಎಷ್ಟು ಬಂದಿದೆ, ಈ ತರ. ಓಕೆ, 10% ಇದ್ದಿದ್ದು ಇವಾಗ ಎಷ್ಟು ಕಿಳಿದಿದೆ ಗವರ್ಮೆಂಟ್ ಇಂದ? 5.1% ಬಂದಿದೆ. ಏನು ಫಿಸ್ಕಲ್ ಡೆಫಿಸಿಟ್? ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಗವರ್ಮೆಂಟ್ ಇನ್ ಸಾಲ. ಎಷ್ಟಿರ್ಬೇಕು ಟಾರ್ಗೆಟ್? 3%. ಸೊ ಅದನ್ನ ಹೇಳ್ತಿದ್ದಾರೆ. ಸೊ ಇದನ್ನ ವಾಪಸ್ 3% ತರಬೇಕು ನಮಗೆ ಎಷ್ಟೊತ್ತಿದ್ರು. ಓಕೆ, ದಟ್ಸ್ ಇಟ್. ಇಲ್ಲಿ ಮೇನ್ಲಿ ಅದೇ FRBM ಟಾರ್ಗೆಟ್ ಗೆ ಕಮಿಟ್ಮೆಂಟ್ ಅನ್ನ ರೈಸ್ ಮಾಡ್ಕೊಳ್ಳಿ. ಸೊ ಯಾಕೆ 3% ಇರಬೇಕು, ಯಾರು ಹೇಳ್ತೀರಾ? ಸಾಲ ಯಾಕೆ 3% ಇರಬೇಕು? ಆಯ್ತು, 3 ನೋ 4 ಫೈವ್ ಯಾಕೆ ಅಷ್ಟು ಲಿಮಿಟ್ ಅಲ್ಲೇ ಇರಬೇಕು?
ಎಕನಾಮಿ ಮುಗಿಸಿರೋರು ಸುಮ್ಮನೆ ಕುತ್ಕೊಳ್ಳಂಗಿಲ್ಲ, ಹೇಳಬೇಕು ಯಾಕೆ. ಒನ್, ಏನಕ್ಕೆ ಹಂಗೆ? ಸರ್, ರೀಪೇ ಮಾಡಕ್ಕೆ ಆಗೋ ತರ ಇರಬೇಕು. ರೀಪೇ ಕೆಪಾಸಿಟಿ ಮಾಡಿ ನೋಡೋದ್ಕೊಂಡು. ಸಿಂಪಲ್ ಎಕ್ಸಾಂಪಲ್, ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಆಯ್ತು, ನಿಮ್ಮ ಫ್ರೆಂಡ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ, 100 ರುಪೀಸ್ ಅವ್ನ ಬಿಸ್ನೆಸ್. ಅವ್ನು ಕೇಳ್ತಾನೆ, ನಂಗೆ 100 ರುಪೀಸ್ ಕೊಡಿ ಅಂತ, 100 ರುಪೀಸ್ ಕೊಡು ಅಂತ. ನಿಮ್ಗೆ 100 ರುಪೀಸ್ ಇಲ್ಲಿ ಅನ್ಸಿದ್ರೆ 100 ಕ್ರೋರ್ ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ ತಲೆ ಓಡುತ್ತೆ. 100 ಕ್ರೋರ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನು, ಆಯ್ತಾ. ಅವ್ನು ನಿಮ್ಗೆ 100 ಕ್ರೋರ್ ಸಾಲ ಕೇಳಿದ್ರೆ, ಸಪೋಸ್ ನಿಮ್ಮ ಕಡೆಗೆ ಇದೆ ಅಂತ ಅನ್ಕೊಳ್ತಾರೆ, ಕೊಟ್ಬಿಡ್ತೀರಾ? ಕೊಡಲ್ಲ. ಯಾಕೆ? ವಾಪಸ್ ರೀಪೇ ಮಾಡೋ ಕೆಪಾಸಿಟಿ ಇದೆಯಾ ನಿನಗೆ? ಇಡೀ ನಿನ್ನ ಬಿಸ್ನೆಸ್ ಮಾಡಿದ್ರೆ 100 ಕೋಟಿ ಬರೋದಿಲ್ಲ. ನಾನು 100 ಕೋಟಿ ಕೊಟ್ರೆ ಅದ್ರ ಮೇಲೆ ಆಕ್ಚುಲಿ ಬಡ್ಡಿ ಕಟ್ಬೇಕು ಅವನು, ಕರೆಕ್ಟಾ? ಬರೀ ತಿಂಗಳ 1 ಕೋಟಿ 2 ಕೋಟಿ ಬರೀ ಬಡ್ಡಿ ಕಟ್ಟಬೇಕು, ಆಗತ್ತಾ ನಿನ್ನ ಕೈಲಿ? ಸೊ ಅವನೊಂದು 50 ಕೋಟಿ ಕೇಳಿದ್ರೆ ಸ್ಟಿಲ್ ಕಷ್ಟನೇ, ಹಾಫ್ ಆಫ್ ಯುವರ್ ಬಿಸ್ನೆಸ್. 5 ಕೋಟಿ ಕೇಳಿದ್ರೆ ಫೈನ್, ರೀಪೇ ಮಾಡ್ಕೋತೀನಿ ನೀನು. ಇದಕ್ಕೊಂದು ಎಷ್ಟು ಸೊ 5 ಕೋಟಿ ಅಂದ್ರೆ ಆಯ್ತು, ಒಂದು 5 ಲಕ್ಷನೋ ಎಷ್ಟೋ ನಿನ್ನ ಬಡ್ಡಿ ಕಟ್ಬೇಕು, ನಿನ್ನ ಕಡೆ 100 ಕೋಟಿ ವರ್ತಿದೆ, ಕಟ್ತೀಯ ಅಂತ. ಸೊ ರೀಪೇಯಿಂಗ್ ಕೆಪಾಸಿಟಿ ಸಿಂಪಲ್, ರೀಪೇ ಮಾಡೋ ಕೆಪಾಸಿಟಿ ಇರಬೇಕು. ನಾವು ಹಂಗೆ ಸಾಲ ಮಾಡ್ಕೋಂತ ಹೊರಟ್ಬಿಟ್ರೆ, ಗೊತ್ತಲ್ವ ಎಷ್ಟೊಂದು ಕಂಟ್ರಿಗಳು ದಿವಾಳಿ ಆಗಿರೋದು? ವೆನಿಜುಯೆಲಾ, ಹಿಂದೆ ಜರ್ಮನಿ, ಬೇಕಾದಷ್ಟು ಕಂಟ್ರಿಗಳು ಏನಾಗಿದ್ದಾವೆ, ಕೊಲ್ಯಾಪ್ಸ್ ಆಗಿದ್ದಾವೆ. ಸೊ ರೀಪೇ ಯಾವ ಬಿಸ್ನೆಸ್ಗಳು ಅಷ್ಟೇ, ರೀಪೇ ಮಾಡೋಕ್ಕಾಗ್ದೇ ಬರೀ ಬಡ್ಡಿ ಕಟ್ಟಿ 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 ಕಟ್ಟಿನೇ ಮಲ್ಕೊಂಡ್ಬಿಡ್ತವೆ. ಸೊ ಅದಕ್ಕೋಸ್ಕರ ಅಂದ್ರೆ ಅದನ್ನ ಸ್ಟ್ಯಾಂಡರ್ಡ್ 5% ಇರಬೇಕು ಅಂತ ಹೇಳ್ತೀವಿ, ಡೆವಲಪಿಂಗ್ ಕಂಟ್ರಿಗಳಿಗೆ 5% ಇರಬೇಕು ಅಂತ. ಸೊ ಬಟ್ FRBM ಆಕ್ಟ್ ಅದನ್ನ 3 ಗಿಡಿ 3 ಗಿಡಿ. ಇನ್ನೊಂದು ರೀಸನ್ ಏನಂದ್ರೆ, ಈ ವರ್ಷದ ಅದು 5 ಇಡ್ಬೋದಿತ್ತಲ್ಲ ಸರ್ ಅಂತ ನೀವು ಹೇಳ್ಬೋದು, ಹಳೆ ಸಾಲಗಳಿದಾವಲ್ಲ, ಪ್ರೀವಿಯಸ್ ಗವರ್ಮೆಂಟ್ ಸಾಲಗಳಿದಾವಲ್ಲ, ಅದನ್ನ ನೀವು ಅಷ್ಟು ತೀರಿಸ್ಬೇಕಲ್ಲ. ಸೊ ಅದ್ರ ಬಡ್ಡಿ ಕಟ್ತಾ ಇದ್ದೀವಲ್ಲ, ಸೊ ಅದನ್ನೆಲ್ಲದೂ ತಲೆಯಲ್ಲಿ ಇಟ್ಕೊಂಡ್ರೆ, ಇದು 3 PF ಏನೋ ಫಿಸಿಕಲ್ ಡೆಫಿಸಿಟ್ 3% ಆದ್ರೆ ಅದನ್ನು ಸೇರಿದ್ರೆ ಕವರಪ್ ಆಗುತ್ತೆ. ಗೊತ್ತಾಯ್ತಾ? ಐಡಿಯಾ ಬಂತ ಏನಾರು? ಇದೊಂದು ಸ್ವಲ್ಪ ಕಲ್ತ್ಕೊಳ್ಳೋಕೆ ಜಾಸ್ತಿ ಇತ್ತು ನಿಮಗೆ, ಹೊಸದಾಗಿ ಓದ್ತಿರೋರ್ಗೆ. ಸೊ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು, ಕ್ಯಾಪಿಟಲ್ ಫಾರ್ಮೇಷನ್ ಅಂದ್ರೆ ಏನು, ಆಮೇಲೆ ಸೇವಿಂಗ್ ಟು GDP ರೇಷಿಯೋ ಅಂದ್ರೆ ಏನು, GDP ಅಂದ್ರೆ ನ್ಯಾಷನಲ್ ಇನ್ಕಮ್, ನಮ್ದು ಅದ್ರಾಗೆ ಎಷ್ಟು ಸೇವ್ ಮಾಡ್ತಾ ಇದೀವಿ, ಎಷ್ಟು ಇನ್ವೆಸ್ಟ್ ಮಾಡ್ತಾ, ಎರಡು ಬೇರೆ ಬೇರೆ. ಸೇವಿಂಗ್ ಎಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲ, ಸೇವಿಂಗ್ಗೆ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ. ಸೇವಿಂಗ್ ಇಂತ ಇನ್ವೆಸ್ಟ್ಮೆಂಟ್ ಇಲ್ಲಿ ಜಾಸ್ತಿ ಕಾಣಕ್ ಕಾರಣ ಫಾರಿನ್ ಇಂದ ಬಂದಿರೋ ಕ್ಯಾಪಿಟಲ್, ಅದಿಲ್ಲ ಅಂದ್ರೆ ಡೆಫಿನೆಟ್ಲಿ ನಮ್ದು 29ಗೆ ಕುತ್ಕೊಳ್ಳೋದು, ಯಾಕಂದ್ರೆ ಅಷ್ಟು ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಆಗಿರಲ್ಲ. ನೀವು 30 ರೂಪಾಯಿ ಉಳಿಸಿದ್ರ ಅಂದ್ರೆ ಅದಕ್ಕಿಂತ ಕಡಿಮೆನೆ ಇನ್ವೆಸ್ಟ್ಮೆಂಟ್ ಮಾಡೋದು, ಒಂದಿಷ್ಟು ಜನ ಹಂಗೆ ಇಟ್ಕೊಂಡು ಕುತ್ಕೋತಾರೆ. ಐಡಿಯಾ ಬಂತ ಇದಿಷ್ಟು? ಓಕೆ. ದ ಶೇಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 3.0 ಫಾರ್ ಮೋದಿ 3.0. ಓಕೆ, ಇದ್ರೊಳಗೆ ಏನಂದ್ರೆ, ನಾವು ಪ್ರೈಮರಿ ಸೆಕ್ಟರು, ಸೆಕೆಂಡರಿ ಸೆಕ್ಟರು, ಟರ್ಷರಿ ಸೆಕ್ಟರ್ ಇಂದ ಇನ್ಕಮ್ ತಗೊಳ್ತೀವಿ. ಟೋಟಲ್ ಇನ್ಕಮ್ 100 ರುಪೀಸ್ ಇಂಡಿಯಾದ. 100 ರುಪೀಸ್ ಅಲ್ಲಿ ಇದರಿಂದ ಎಷ್ಟು ಬರ್ತಾ ಇದೆ ಟರ್ಷರಿಯಿಂದ? ಪ್ರೈಮರಿ ಅಂತಂದ್ರೆ ನೇಚರಲ್ ಡೈರೆಕ್ಟ್ ಸಿಗಂತ, ಲೈಕ್ ಅಗ್ರಿಕಲ್ಚರು, ಫಿಶಿಂಗು, ಈ ಥರದ್ದೆಲ್ಲ ಪ್ರೈಮರಿ. ಸೆಕೆಂಡ್ರಿ ಅಂದ್ರೆ ಇಂಡಸ್ಟ್ರಿಗಳು, ಪ್ರೈಮರಿನ ಇನ್ಪುಟ್ ಆಗಿ ಯೂಸ್ ಮಾಡ್ಕೊಂಡು ಮಾಡೋದು. ಟರ್ಷಿಯರಿ ಅಂದ್ರೆ ಸರ್ವಿಸಸ್ಗಳು, ಇಂಟ್ಯಾಂಜಿಬಲ್ ಥಿಂಗ್ಸ್. ನಮಗೆ ಜಾಸ್ತಿ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಟರ್ಷಿಯರಿ ಸರ್ವಿಸ್ ಸೆಕ್ಟರ್, ಟರ್ಷಿಯರಿ ಅಂದ್ರೆ ಸರ್ವಿಸ್ ಸೆಕ್ಟರ್ ಎಷ್ಟು ಬರ್ತಾ ಇದೆ? ಹೆಚ್ಚು ಕಡಿಮೆ 50 ರೂಪಾಯಿ ಅಲ್ಲಿಂದ ಬರುತ್ತೆ, 50 ರೂಪಾಯಿ ಅಲ್ಲಿಂದ ಬರುತ್ತೆ. ಸೊ ಇಲ್ಲಿಂದ ಒಂದು 24 ರೂಪಾಯಿ ಬರುತ್ತೆ, ಇಲ್ಲಿಂದ ಒಂದು ಏನೋ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಲೆಕ್ಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕನ್ಸ್ಟ್ರಕ್ಷನ್ ಇಲ್ಲಿ ಸೇರಿಸಿ 60 ಅಂತ ಮಾಡ್ಕೊಂಡಿದ್ದಾರೆ ಕ್ಯಾಲ್ಕುಲೇಷನ್. ಸೊ ಇದೊಂದು 15 ಕ್ಯಾಲ್ಕುಲೇಷನ್ ನಲ್ಲಿ ಇದಕ್ಕೆ ಕನ್ಸ್ಟ್ರಕ್ಷನ್ ಸೆಕ್ಟರ್ನ ಇಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಆಕ್ಚುಲಿ ಅದು ಇಲ್ಲಿ ಬರಬೇಕಾಗಿತ್ತು ಇರ್ಲಿ. ಸೊ ಒಟ್ಟು ಈ ತರ ನಮ್ಗೆ ಅಮೌಂಟ್ ಬರ್ತಾ ಇದೆ. ಸೊ ಇದರಲ್ಲಿ ಜಾಬ್ಸ್ ಜಾಸ್ತಿ ಸಿಗೋದು ಯಾವ್ದ್ರಲ್ಲಿ? ಪ್ರೈಮರಿನ, ಸೆಕೆಂಡ್ರಿನ, ಟರ್ಷರಿ? ಪ್ರೈಮರಿನಲ್ಲಿ ಜಾಬ್ಸ್ ಜಾಸ್ತಿ ಸಿಗಕ್ಕೆ ಕೆಲಸ ಅಷ್ಟಿಲ್ಲ, ಕೆಲಸ ಮಾಡ್ತಿದ್ದಾರೆ, ಕೆಲಸ ಇಲ್ಲ, ಸಿಗಲ್ಲ. ಹೇಳ್ತಾರೆ ಸುಮ್ಮನೆ ಮಾಡ್ತಿದ್ದಾರೆ, 1 ಎಕರೆ ಹೊಲ ಇದೆ, 4 ಜನ ಅಂತ ಬಂದ್ರೆ 4 ಜನನು ಅದ್ರೆ ಮಾಡ್ತಾರೆ, ಒಬ್ಬ ಮಾಡಿದ್ರು ಅದೇ ಔಟ್ಪುಟ್ಟು.
ನಾಲ್ಕು ಜನ ಮಾಡಿದ್ರು ಅದೇ ಔಟ್ಪುಟ್. ಅದಕ್ಕೆ ಏನಂತ ಕರೀತಾರೆ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ, ಡಿಸ್ಗೈಸ್ಡ್. ಓಕೆ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮಾರುವೇಷದ ನಿರುದ್ಯೋಗ. ಯಾಕಂದ್ರೆ ಔಟ್ಪುಟ್ ಅಷ್ಟೇನೆ, ಒಬ್ರು ಮಾಡಿದ್ರು ಅಷ್ಟೇ, ನಾಲ್ಕು ಜನ ಮಾಡಿದ್ರು ಅಷ್ಟೇ. ಅಗ್ರಿಕಲ್ಚರ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಅಷ್ಟೇನೆ ಅದು ಜಾಬ್ ಅಂತಲ್ಲ. ಸೊ ಹಂಗಾಗಿ ಅಗ್ರಿಕಲ್ಚರ್ ಅಲ್ಲಿ ಆಪ್ಷನ್ ಇಲ್ಲ, ಯಾಕೆಂದ್ರೆ ಟೆಕ್ನಾಲಜಿ ಇದೆ, ಎಲ್ಲ ಇದೆ, ಬಳಸ್ಕೊಂಡು ಒಬ್ಬನೇ ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ಎಲ್ಲಿ ಜಾಬ್ಸ್ ಇದ್ದಾವೆ? ರಿಯಲ್ ಜಾಬ್ಸ್ ಎಲ್ಲಿ ಬರುತ್ತೆ? ಟರ್ಷಿಯರಿಯಲ್ಲಿ ಎಲ್ಲಿ ಜಾಬ್ ಬರ್ತವೆ? ಎಲ್ಲರೂ ಹೋಗ್ಬಿಟ್ಟು ಐಟಿನಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಅಲ್ಲಿಗೆ ಕ್ವಾಲಿಫಿಕೇಶನ್ ಜಾಸ್ತಿ ಬೇಕು. ನೀವೆಲ್ಲರೂ ಡಾಕ್ಟರ್ ಆಗಕತ್ತಾ? ಎಲ್ಲರೂ ಇಂಜಿನಿಯರ್ ಆಗಕತ್ತಾ? ಕ್ವಾಲಿಫಿಕೇಶನ್ ಹೈ ಲೆವೆಲ್ ಇರುತ್ತೆ, ಡಿಮ್ಯಾಂಡ್. ನಾನು ಇವತ್ತು ಡಿಸೈಡ್ ಮಾಡಿ ಡಾಕ್ಟರ್ ಆಗ್ತೀನಿ ಅಂತ ತಕ್ಷಣ ಆಗಕ್ಕಾಗಲ್ಲ. ಆದರೆ ಸೆಕೆಂಡರಿನಲ್ಲಿ ಯಾರು ಬೇಕಾದ್ರೂ ಇಮಿಡಿಯೇಟ್ ಜಾಬ್ ಶುರು ಮಾಡ್ಬೋದು. ಆಗಲ್ವಾ? ಒಂದು ಫ್ಯಾಕ್ಟ್ರಿನಲ್ಲಿ ಹೋಗಿ ವರ್ಕ್ ಮಾಡಕ್ಕೆ ಇಮಿಡಿಯೇಟ್ ಆಗಿ ಆಗಲ್ವಾ? ಸೊ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಜಾಬ್ಸ್ ಇರೋದು. ಅದಕ್ಕೆ ಯಾವಾಗ್ಲೂ ಗವರ್ಮೆಂಟ್ ಗಳು ತಲೆ ಕೆಡಿಸ್ಕೊಳ್ಳೋದು ಸೆಕೆಂಡರಿ ಸೆಕ್ಟರ್ ಅಲ್ಲಿ ಜಾಸ್ತಿ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ, ಅಂದ್ರೆ ಫ್ಯಾಕ್ಟರಿಗಳು ಇನ್ವೆಸ್ಟ್ಮೆಂಟ್ ಅಲ್ಲಿಗೆ ತರೋದು. ಎಸಿಝೆಡ್ ಸ್ಪೆಷಲ್, ಏನೋ ಸ್ಪೆಷಲ್ ಎಕನಾಮಿಕ್ ಝೋನ್ ಕೇಳಿದೀರಾ? ಜಾಸ್ತಿ ನಿಮಗೆ ಟ್ಯಾಕ್ಸ್ ರಿಬೇಟ್ ಕೊಡ್ತೀವಿ, ಎಲ್ಲಾ ಫೆಸಿಲಿಟಿ ಕೊಡ್ತೀವಿ, ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಬರುತ್ತೆ. ನ್ಯಾಷನಲ್ ಏನೋ ಇನ್ಫ್ರಾಸ್ಟ್ರಕ್ಚರ್, ಸರಿ, ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ NIMZ ಅಂತ. ಏನಕ್ಕೆ ಇವೆಲ್ಲ? ಯಾಕಂದ್ರೆ ಫ್ಯಾಕ್ಟರಿಗಳು ಕೊಡೋಷ್ಟು ಜಾಬ್ನ ಸರ್ವಿಸ್ ಸೆಕ್ಟರ್ ಕೊಡಲ್ಲ, ದುಡ್ಡು ಕೊಡುತ್ತದು. ಎಸ್ ಆರ್ ನೋ? ಒಬ್ಬ ಡಾಕ್ಟರ್ ಸಹ ಒಂದು 5 ಲಕ್ಷ ದುಡ್ಡು ಬಿಡ್ಬೋದು. ಆದ್ರೆ ಏನಾಗುತ್ತೆ, ಜಾಬ್ ಜಾಸ್ತಿ ಸಿಗಲ್ಲ ಅಲ್ಲಿ, ದುಡ್ಡು ಜಾಸ್ತಿ ಸಿಗುತ್ತೆ. ಜನ ಪಾಪ್ಯುಲೇಷನ್ ಜಾಸ್ತಿ ಇದೆ ಇಂಡಿಯಾ. ಸೊ ಇರೋ ಒಂದೇ ಆಪ್ಷನ್ ಸೆಕೆಂಡರಿ ಸೆಕ್ಟರ್. ಸರ್, ಇಂಡಿಯಾದಲ್ಲಿ ಯಾವಾಗ್ಲೂ ಏನಂದ್ರೆ ಟ್ರಾನ್ಸಿಷನ್ ಹೆಂಗಿರುತ್ತೆ ಅಂದ್ರೆ, ಅಗ್ರಿಕಲ್ಚರ್ ಫಸ್ಟ್, ದೆನ್ ಇಂಡಸ್ಟ್ರಿ, ದೆನ್ ಸರ್ವಿಸ್ ಆಗ್ಬೇಕು. ಎಲ್ಲ ಕಡೆಗೂ ಹಿಂಗೆ ಆಗಿರೋದು. ಇಂಡಿಯಾದಲ್ಲಿ ಏನಾಯ್ತು ಅಂದ್ರೆ, ಅಗ್ರಿಕಲ್ಚರ್ ಇಂದ ಸಡನ್ ಜಂಪ್ ಸರ್ವಿಸ್ಗೆ. ಅಗ್ರಿಕಲ್ಚರ್ ಇಂದ ಎಲ್ಲಿ ಜಂಪ್ ಆದ್ವಿ ನಾವು? ಡೈರೆಕ್ಟ್ ಸರ್ವಿಸ್ಗೆ. ಹಂಗಾಗಿ ಇಂಡಸ್ಟ್ರಿಗಳು ಆ ಲೆವೆಲ್ ಫ್ಲರಿಶ್ ಆಗ್ಲೇ ಇಲ್ಲ. ಅದಕ್ಕೆ ಈಗ ಉಲ್ಟಾ ಆಗಿ ಇಂಡಸ್ಟ್ರಿಗಳಿಗೆ ಜಾಸ್ತಿ ಒತ್ತು ಕೊಟ್ಕೊಂಡು ನಾವು ಪುಷ್ ಕೊಟ್ಕೊಂಡು ನೋಡ್ತಾ ಇದ್ದೀವಿ. ರೀಸನ್ ಏನು ಅಂದ್ರೆ, ಜಾಸ್ತಿ ಎಂಪ್ಲಾಯ್ಮೆಂಟ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಗೋಲ್. ಓಕೆ, ಸೊ ಅದನ್ನೇ ಇಲ್ಲಿ ಬರ್ದಿರೋದು. ಯಾಕೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಅಂತ ಗೊತ್ತಾಗ್ತಿದ್ಯಾ? 3.0 ಯಾಕೆ ಅಂದ್ರೆ, 3ನೇ ಟರ್ಮ್ ಬಂದಿದ್ದಾರೆ, ಹಿಂದೆ ಎಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಮಾಡಕ್ ಮಾಡಿದ್ದಾರೆ. ಸೊ ಈಗೇನ್ ಮಾಡ್ಬೇಕು ಅಂತ ಇವರು ಅಗೇನ್, ಎಲ್ಲರೂ ಬಜೆಟ್ಗಿಂತ ಮುಂಚೆ ನಿಮಗೆ ನೆಕ್ಸ್ಟ್ 10 ಡೇಸ್ ಬರೀವಿ ಆತರ ಆರ್ಟಿಕಲ್ ಏನ್ ಮಾಡ್ಬೇಕು ಅವರು. ಸೊ ಇದರಲ್ಲಿ ಆರ್ಟಿಕಲ್ ಅಂತ ಇಂಪಾರ್ಟೆಂಟ್ ಇದೆ, ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಹೇಳಿದ್ದೀನಿ. ಸೊ ನಾವು ಯಾಕೆ ಅವರು ಅದ್ರ ಬಗ್ಗೆ ವರಿ ಮಾಡ್ಕೋತಿದ್ದಾರೆ ಅಂದ್ರೆ, ಇಲ್ಲಿ ಪಕ್ಕದಲ್ಲಿರುವಂತ ಸಣ್ಣ ಸಣ್ಣ ಕಂಟ್ರಿಗಳು ಕಾಣಿಸ್ತಿದ್ಯಾ? ವಿಯೆಟ್ನಾಮ್ 25%, ಬಾಂಗ್ಲಾದೇಶ್ 22, ಮಲೇಷಿಯಾ 23, ಇಂಡೋನೇಷ್ಯಾ 18, ಮೆಕ್ಸಿಕೋ 21, ಚೀನಾ 28%. ಯಾವ್ದ್ರಲ್ಲಿ? ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅವ್ರ ಪರ್ಸೆಂಟೇಜ್. ಇಂಡಿಯಾದ ಎಷ್ಟಿದೆ? 22, 23, 24, ಆ ರೇಂಜ್ ಅಲ್ಲಿ ಇದೆ. ಸೊ ಬಿಡಿ ಚೈನಾ, ಬಿಡಿ ಚೈನಾ 28 ಇದೆ. ವಿಯೆಟ್ನಾಂ ಚಿಕ್ಕ ಚಿಕ್ಕ ನೇಷನ್ಗಳು, ಅದ್ರ ಕಾಂಟ್ರಿಬ್ಯೂಷನ್ ಬಾಂಗ್ಲಾದೇಶ್ ಪಕ್ಕದ್, ಮಲೇಷಿಯಾ, ಗಾಟ್ ಇಟ್? ಅಂತ ಚಿಕ್ಕ ಕಂಟ್ರಿಗಳೇ ಅದರಲ್ಲಿ ಪ್ರೋಗ್ರೆಸ್ ತೋರಿಸಿದ್ದಾವೆ, ಇಂಡಿಯಾ ಇನ್ನೂ ಮಾಡಕ್ ಆಗ್ತಿಲ್ವಲ್ಲ. ಸೊ ಅದಕ್ಕೆ ಸಜೆಷನ್ ಕೊಡ್ತಾ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಅವರು ಇಂಡಿಯಾ US ರಿಲೇಷನ್ ಇಟ್ಕೊಂಡು ಮಾತಾಡಿದ್ದಾರೆ, ಅದೇನು ಬೇಕಾಗಿಲ್ಲ. ಹ್ಮ್, ನಾಟ್ ಸೋ ಇಂಪಾರ್ಟೆಂಟ್. ಲೆಟರ್ಸ್ ಟು ಎಡಿಟರ್ ಓದಬೇಕು, ಲೆಟರ್ಸ್ ಟು ಎಡಿಟರ್ ಓದಬೇಕು. ಯಾಕೆ? ಒಪಿನಿಯನ್ ಬಿಲ್ಡ್ ಆಗದೆ ಇಲ್ಲಿ, ಒಬ್ರು ಪಾಸಿಟಿವ್ ಹೇಳ್ತಾರೆ, ಒಬ್ರು ನೆಗೆಟಿವ್ ಹೇಳ್ತಾರೆ, ಎರಡು ತರ ಕಾಣಿಸ್ತಾ ಇರುತ್ತೆ. ಆನ್ಸರ್ ಬರೆಯಕ್ಕೆ ಇಲ್ಲಿಂದನೇ ಎತ್ಕೋಬೇಕು. ಎವ್ರಿಡೇ ಅದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ, ಅದನ್ನ ಓದೋ ಕಷ್ಟ ಏನಿರಲ್ಲ. ನೀವು ಕೂಡ ಲೆಟರ್ ಬರಿಬಹುದು. ಮುಂಚೆ ಆದ್ರೆ ಕಷ್ಟ ಐತಿ, ಇವತ್ತು ಮೇಲ್ ಅಲ್ಲಿ ಟಕ್ ಅಂತ 2 ನಿಮಿಷ ಟೈಪ್ ಹೊಡೆದು ಕಳ್ಸಿರೋ ಮುಗಿತು. ಹ್ಮ್, ಸೊ ಮೋಸ್ಟ್ ಸಫರ್ ಸಿವಿಯರ್ ಸೆಟ್ ಬ್ಯಾಕ್ಸ್ ಇನ್ ಛತ್ತೀಸ್ಗಢ. ನಕ್ಸಲಿಸಂ ಬಗ್ಗೆ ಕೇಳಿದೀರಾ? ನಕ್ಸಲಿಸಂ ಆನ್ಲೈನ್ ಅಲ್ಲಿ ಓಕೆ.
ಸೊ ಹೇಳಿದಿರಲ್ಲ ಅಟ್ಲೀಸ್ಟ್ ನಕ್ಸಲಿಸಂ, ನಕ್ಸಲ್ಸ್ ಎದಕ್ಕಾರ ಹೂನ್ರಪ್ಪ, ಅಟ್ಲೀಸ್ಟ್ ವರ್ಡ್ ಕೇಳೇ ಇಲ್ವಾ ನೀವು? ಸರ್, ಇವರು ಆಂಧ್ರ ಫಾರೆಸ್ಟ್ ಅಲ್ಲೆಲ್ಲ ನಕ್ಸಲ್ಸ್ ತುಂಬಾ ಇರ್ತಾರೆ ಅಂತ ನ್ಯೂಸ್ ಅಲ್ಲೆಲ್ಲ ಹಾ, ಬರ್ತಾರೆ. ಕರ್ನಾಟಕದಲ್ಲೂ ಕೇಳಿರ್ತೀರ ಭಟ್ಕಳು ಅಂತ ಎಲ್ಲ, ಆಯ್ತಾ? ಸೊ ಏನಿದು ನಕ್ಸಲಿಸಮ್? ಆಕ್ಚುಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ವಿಲೇಜ್ ನೇಮು ನಕ್ಸಲ್ ಬಾರಿ ಅಂತ, ಅಲ್ಲಿ ಒಂದು ಲ್ಯಾಂಡ್ ಇಶ್ಯೂ ಆಗತ್ತೆ. ಸೊ ಅದನ್ನ ಪ್ರೊಟೆಸ್ಟ್ ಮಾಡ್ತಾರೆ, ಅದನ್ನ ಸಪ್ರೆಸ್ ಮಾಡ್ತಾರೆ ಗವರ್ಮೆಂಟ್ ಕಡೆಯಿಂದ. ಅದನ್ನ ಅಪೋಸ್ ಮಾಡಕ್ ಶುರು ಹಚ್ಕೊಂಡಿದ್ದೆ ನಕ್ಸಲ್ ಬಾರಿಯಿಂದ, ನಕ್ಸಲ್ಸ್ ಆ ಊರ ಹೆಸರಿಂದ ನಕ್ಸಲ್ಸ್ ಇದ್ದಾರೆ. ಗವರ್ಮೆಂಟ್ ಏನ್ ತಪ್ಪು ಮಾಡುತ್ತೆ ಅಂದ್ರೆ, ಬ್ರಿಟಿಷ್ ಆಗಿ ನಮ್ಮನ್ನ ಪೊಲೀಸ್ ಸ್ಟೇಟ್ ಆಗಿ ಟ್ರೀಟ್ ಮಾಡ್ತಾ ಇದ್ರು. ನಾವ್ ಇವತ್ತು ಯಾವ ಸ್ಟೇಟ್ ಅಲ್ಲಿ ಇದೀವಿ? ವೆಲ್ಫೇರ್ ಸ್ಟೇಟ್ ಹೇಳ್ರಪ್ಪ, ವೆಲ್ಫೇರ್ ಸ್ಟೇಟ್ ಅಲ್ಲಿ ಇದೀವಿ. ಗವರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಪೀಪಲ್, ವೆಲ್ಫೇರ್ ಸ್ಟೇಟ್ ಹೌದ ಅಲ್ವೋ? ಪೊಲೀಸ್ ಸ್ಟೇಟ್ ಅಂದ್ರೆ ಏನು? ಯಾರೋ ಪ್ರೊಟೆಸ್ಟ್ ಮಾಡಕ್ ಕುತ್ಕೊಂಡ್ರು ಅಂದ್ರೆ ಯಾಕಪ್ಪ ಅಂದ್ರೆ ಹಟ್ಟೆಸ್ತಿದೆ ಅಂದ್ರೆ ಅವ್ರು ಊಟ ಕೊಡ್ಬೇಕು, ಲಾಠಿ ಚಾರ್ಜ್ ಮಾಡೋದು, ಎಬ್ಸ್ ಕಳ್ಸೋದು. ಬ್ರಿಟಿಷ್ ಅದನ್ನೇ ಮಾಡ್ತಾ ಇದ್ದಿದ್ದು, ಪೊಲೀಸ್ ಸ್ಟೇಟ್ ಅವ್ರು. ಸೊ ಇಂಡಿಪೆಂಡೆನ್ಸ್ ಬಂದ ಮೇಲೂ ಕೂಡ ಈ ನಕ್ಸಲ್ಸ್ ಅಗೇನಷ್ಟು ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾ ಗವರ್ಮೆಂಟ್ ಏನ್ ಮಾಡ್ತಂದ್ರೆ ಪೊಲೀಸ್ ಸ್ಟೇಟ್ ಆಕ್ಷನ್ ಗಳನ್ನ ಯೂಸ್ ಮಾಡುತ್ತೆ, ಅವರನ್ನ ಸಪ್ರೆಸ್ ಮಾಡೋದು, ಅವರನ್ನ ಹೊಡೆದೋಡಿಸೋದು. ಈ ತರ ಪೊಲೀಸ್ ಸ್ಟೇಟ್ ಮಾಡಿದ ಕಾನ್ಸೆಪ್ಟ್ ಪರಿಣಾಮ ಏನಾಯ್ತು ಅಂದ್ರೆ, ಶುರುವಾಗಿದ್ದು ಒಂದು ಸ್ಮಾಲ್ ವಿಲೇಜ್ ಅಲ್ಲಿ, ಅಲ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಕ್ಷನ್ ತಗೊಂಡಿದ್ರೆ ಮುಗಿದೋಗಿದ್ರು, ಆಯ್ತಾ? ಅದು ವೆಸ್ಟ್ ಬೆಂಗಾಲ್ ಇಂದ ಹಿಡಿದು ಕಂಪ್ಲೀಟ್ 9 ಸ್ಟೇಟ್ಗಳಿಲ್ಲಿ, ಅರ್ಥ ಆಗ್ತಿದ್ಯಾ? ಅಲ್ಲಿ ಸಪ್ರೆಸ್ ಮಾಡಕ್ ಶುರು ಮಾಡಿದ್ರೆ ಪಕ್ಕದ ಸ್ಟೇಟಿಗೆ ಬಂದು, ಅಲ್ಲಿ ಶುರು ಮಾಡಿದ್ರೆ ಪಕ್ಕದ, ಹಂಗೆ ಎಲ್ಲಿವರೆಗೂ ಬಂದ್ರು? ಕೆಳಗಡೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, 9 ಸ್ಟೇಟ್ಗಳು ರೆಡ್ ಕಾರಿಡಾರ್ ಅಂತ ಕರೀತಾರೆ. ಏನಂತಾರೆ? ರೆಡ್ ಕಾರಿಡಾರ್ ಅಂತ. ನಿಮ್ಮ ಕೆಎಎಸ್ ಮೇನ್ಸ್ಗೂ ಇದೆ, ಯುಪಿಎಸ್ಸಿಗಂತೂ ಡೆಫಿನೆಟ್ಲಿ ಇದೆ. ಓಕೆ, ಈ ರೆಡ್ ಕಾರಿಡಾರ್ ಅಂತ ಅಂದ್ಮೇಲೆ ಆಮೇಲೆ ಗವರ್ಮೆಂಟಿಗೆ ರಿಯಲೈಸ್ ಆಯ್ತು ನಾವು ತಪ್ಪು ಮಾಡಿದ್ವಿ, ನಾವು ಈ ತರ ಸಪ್ರೆಸ್ ಮಾಡಿದಷ್ಟು ಅದು ನಿಲ್ಲಲ್ಲ, ಸ್ಪ್ರೆಡ್ ಆಗಿ 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 ಎಲ್ಲಿಗೆ ಬಂದಿದೆ, ಆಲ್ಮೋಸ್ಟ್ 9 ಸ್ಟೇಟ್ಗಳೇ ಸ್ಪ್ರೆಡ್ ಆಯ್ತು. ದೆನ್ ದೇ ರಿಯಲೈಸ್ ದೇರ್ ಮಿಸ್ಟೇಕ್, ಓಕೆ ನಾವು ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕಾಗಿತ್ತು ಅಂದು. ಅವಾಗಿಂದ ಏನ್ ಮಾಡಕ್ ಶುರು ಮಾಡಿದ್ರು, ಅದಕ್ಕೆ ಫೆಸಿಲಿಟೀಸ್ ಗಳನ್ನ ಕೊಡಕ್ ಶುರು ಮಾಡಿದ್ರು. ಕಾಣಿಸ್ತಿದ್ಯಾ ರೆಡ್ ಕಾರಿಡಾರು? ಇನ್ನು ದೊಡ್ಡದ್ಬೇಕು. ಕಾಣಿಸ್ತಿದ್ಯಾ? ಇಷ್ಟು ಕಡೆ ಸ್ಪ್ರೆಡ್ ಆಗ್ಬಿಡ್ತು, ರೆಡ್ ಕಾರಿಡಾರ್ ಅಂತ ಕರೀತಾರೆ ಇದಕ್ಕೆ. ಆಮೇಲೆ ಏನ್ ಮಾಡಕ್ ಶುರು ಮಾಡಿದ್ರು, ಓಕೆ ಬನ್ನಿ ನಿಮಗೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ನಿಮಗೆ ಮನೆ ಕಟ್ಸ್ಕೊಡ್ತೀವಿ, ರೋಡ್ ಕಟ್ಸ್ಕೊಡ್ತೀವಿ. ಸೊ ಈ ತರ ಎಲ್ಲ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರು. ಬರೀ ಪೊಲೀಸ್ ಸ್ಟೇಟ್ ಮಾಡಕ್ ಶುರು ಮಾಡಿಲ್ಲ, ಯಾರ್ಯಾರು ಸರೆಂಡರ್ ಆಗ್ತೀರಾ ಅವ್ರಿಗೆಲ್ಲ ನಿಮಗೆ ಹೊಲ ಕೊಡ್ತೀವಿ, ಮನೆ ಕೊಡ್ತೀವಿ, ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಡೈವರ್ಟ್ ಆಗಿ ಬಿಡಿ ಅಂತ. ಓಕೆ, ಬಟ್ ಬೇಕಾದಷ್ಟು ಮಿಸ್ ಯೂಸ್ ಆಗುತ್ತೆ, ಅವೆಲ್ಲ ಸ್ಟೋರಿಗಳಿರೋದೆ. ಯಾರು ಬಂದು ತಗೊಳ್ತಾರೆ ಬೆನಿಫಿಟ್? ಯಾರು ಹೆಂಗೂ ರಿಟೈರ್ಡ್ ಆಗಿ ಕುತ್ಕೊಂಡಿರ್ತಾರಲ್ಲ ಮನೆಯಲ್ಲಿ ವಯಸ್ಸಾಗಿ, ನಕ್ಸಲಿಸಂ ಮಾಡಕ್ ಆಗದೇನೆ, ಅವ್ರು ಬಂದು ಸರೆಂಡರ್ ಆಗೋದು. ಆ ಥರದ್ದೆಲ್ಲ ಇರ್ತವೆ, ಹಂಗೇನೆ ಆಗೋದು. ಬೆನಿಫಿಟ್ ಸಿಗುತ್ತೆ, ಸುಮ್ಮನೆ ತಗೊಳ್ಳೋದು. ಮತ್ತೆ ನಕ್ಸಲಿಸಮ್, ಒಳ್ಳೊಳ್ಳೆ ರೋಡ್ ಇವನ್ನೆಲ್ಲ ಮಾಡಕ್ ಶುರು ಮಾಡಿದ್ರು, ಇನ್ನೂ ಯಾಕೆ ನಕ್ಸಲಿಸಮ್ ಮಾಡ್ತಾರೆ? ಅವ್ರ ಒರಿಜಿನಲ್ ಗೋಲ್ನೇ ಮರ್ತ್ಬಿಟ್ರು. ಇದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಹೇಳ್ತೀವಿ. ವಾಟ್ ಇಸ್ ಲೆಫ್ಟ್ ವಿಂಗ್? ಆಪೋಸಿಂಗ್ ದ ಗವರ್ಮೆಂಟ್. ಅವ್ರು ಯಾಕೆ ಅಪೋಸ್ ಮಾಡ್ತಾರೆ ಗವರ್ಮೆಂಟ್ನ? ಇವ್ರಿಗೂ ಇನ್ನು ನಮ್ಮ ವೆಲ್ಫೇರ್ನ ನೋಡೋದಿಲ್ಲ ಇವರು, ಇವರನ್ನ ರಿಪ್ಲೇಸ್ ಮಾಡಬೇಕು ನಾವು. ಯಾರ ಕೈಲಿ ಪವರ್ ಕೊಡಬೇಕು ಅಂತಾರೆ ಅವರು? ಪೀಪಲ್ ಕೈಯಲ್ಲಿ. ಇದು ಅವ್ರ ಕಾನ್ಸೆಪ್ಟ್, ಪೀಪಲ್ ಕೈಯಲ್ಲಿ ಪವರ್ ಕೊಡಬೇಕು ಅಂತ. ನಿಜವಾಗ್ಲೂ ಪೀಪಲ್ ಕೈಲಿ ಪವರ್ ಕೊಡ್ತಾರ ಇವರು? ನಕ್ಸಲಿಸಂ ನೀವು ಇನ್ನು ಡೆಪ್ತ್ ಅಲ್ಲಿ ನೋಡ್ಕೊಳ್ತಾ ಹೋದ್ರೆ ಬೇಕಾದಷ್ಟು ಮೂವಿಗಳಿದಾವೆ ನೋಡ್ಬೋದು. ನಕ್ಸಲಿಸಮ್ ಹೆಂಗೆ ಅಂತಂದ್ರೆ ಅವ್ರವರಲ್ಲೇ ಕಿತ್ತಾಟ ಲೀಡರ್ ಆಗೋದಕ್ಕೆ, ಇನ್ ಇವ್ರು ಪವರ್ ಕೊಡ್ತಾರ ಕಾಮನ್ ಮ್ಯಾನ್ಗೆ? ಒಳಗಡೆ ಫೈಟ್ ಮಾಡ್ಬೇಕಾದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೆ, ಅವ್ರವರಲ್ಲೇ ಲೀಡರ್ಸ್ ಗಳಲ್ಲಿ ಫೈಟ್. ಆಯ್ತಾ? ಅವ್ರ ರಿಯಲ್ ಇಂಟೆನ್ಷನ್ ಏನು? ಪವರ್ನ ಪೀಪಲ್ ಕೈಲಿ ಕೊಡಿಸ್ಬೇಕು. ಇರೋ ಗವರ್ಮೆಂಟ್ ಅನ್ನ ಏನ್ ಮಾಡ್ಬೇಕು? ಅವರು ಡೆಸ್ಟ್ರಾಯ್ ಮಾಡಿ, ಅಂದ್ರೆ ಗವರ್ಮೆಂಟ್ ತೆಗೆದು ಕಿತ್ತಾಕಿ ಕುತ್ಕೋಬೇಕು ಅಂತ ಅವ್ರು. ನಕ್ಸಲ್ಸ್ ಗೋಲ್. ಟೆರರಿಸ್ಟ್ ಗೋಲ್ ಏನು? ಟೆರರಿಸ್ಟ್ ಗೋಲ್ ಏನು ಕೇಳಿದಿರಲ್ವಾ? ಟೆರರಿಸ್ಟ್ ಗಳು, ಅವ್ರ ಗೋಲ್ ಏನು? ಅವ್ರ ಗೋಲು ಇಂಡಿಯಾನೇ ಇಲ್ದಂಗ್ ಮಾಡ್ಬೇಕು ಅನ್ನೋದು. ಟೆರರಿಸ್ಟ್ ಗೋಲ್ ಏನು? ಇಂಡಿಯಾನೇ ಇಲ್ದಂಗ್ ಮಾಡ್ಬೇಕು ಅಂತ. ನಕ್ಸಲ್ಸ್ ಗೋಲ್ ಏನು? ಈಗಿರೋ ಗವರ್ಮೆಂಟ್ ಇಲ್ದಂಗ್ ಇಂಡಿಯಾ ಇರಬೇಕು. ಗವರ್ಮೆಂಟ್ ಇರಬಾರ್ದು, ಇದು ನಮ್ದು ಪೀಪಲ್ ಕೈಲಿ ಪವರ್ ಕೊಡುವಂತದ್ದು ಸಿಸ್ಟಮ್ ಬರಬೇಕು ಅಂತ. ಎಕ್ಸ್ಟ್ರೀಮಿಸ್ಟ್ ಕೇಳಿದೀರಾ? ಅಥವಾ ಇನ್ಸರ್ಜೆಂಟ್ಸ್?
ಎಲ್ಲಿ ಕೇಳಿದಿರಿ? ನಾರ್ತ್ ಈಸ್ಟ್ ಅಲ್ಲಿ. ನಾರ್ತ್ ಈಸ್ಟ್ ಅಲ್ಲಿ ಕೇಳಿಲ್ವಾ? ನಾರ್ತ್ ಈಸ್ಟ್ ಅಲ್ಲಿ ಇನ್ಸರ್ಜೆನ್ಸಿ ಅಂತ ಕೇಳಿಲ್ವಾ ವರ್ಡು? ಹೋಗ್ಲಿ, ಮಣಿಪುರ್ ಇಶ್ಯೂ, ಅಸ್ಸಾಮಿಸ್ಸು, ಮಿಜೋರಾಮು, ತ್ರಿಪುರ ಇಶ್ಯೂನಾರು ಕೇಳಿದೀರ? ಹೋಗ್ಲಿ. ಸೊ ಅವ್ರನ್ನ ಅಲ್ಲಿ ಫೈಟ್ ಮಾಡೋರು ಇನ್ಸರ್ಜೆಂಟ್ಸ್ ಅಂತಾರೆ. ನೋಡಿ, ಬೇರೆ ಬೇರೆ ತರದವ್ರು ಇದ್ದಾರೆ. ಕಳ್ಳನೇ ಬೇರೆ, ಡಕಾಯತೆ ಬೇರೆ, ಗುಂಡಾನೆ ಬೇರೆ, ಅರ್ಥ ಆಗ್ತಿದೆಯಲ್ಲ, ಕೊಲೆಗಾರನೇ ಬೇರೆ. ಹಂಗೆ ಇಲ್ಲೂ ನೀಟಾಗಿ ಅರ್ಥ ಮಾಡ್ಕೋಬೇಕು. ನಕ್ಸಲ್ಸು ಇಂಡಿಯಾಗೇನಷ್ಟಲ್ಲ, ಅವ್ರು ಗವರ್ಮೆಂಟ್ ಇರಬಾರ್ದು ಅಂತ, ಅವ್ರು ಟೆರರಿಸ್ಟ್ ಇಂಡಿಯಾನೇ ಇರಬಾರ್ದು ಅಂತ. ಇನ್ಸರ್ಜೆಂಟ್ಸ್ ಏನು, ನೀವ್ ಹೆಂಗಾರ ಇದ್ಕಳಿ ನಮ್ಮನ್ನ ನಮ್ಮ ಪಾಡಿ ಬಿಟ್ಬಿಡಿ, ನಾವು ಸಪರೇಟ್ ನೇಷನ್ ಮಾಡ್ಕೊಳ್ತೀವಿ ಅಂತ, ನಾವು ಸಪರೇಟ್ ಇರ್ತೀವಿ ಅಂತ. ಓಕೆ, ತ್ರಿಪುರ, ಮಿಜೋರಾಮು, ಮಣಿಪುರ್ ಇಲ್ಲೆಲ್ಲ ಆಗ್ತಿರೋ ಆಗಿದ್ದೇನು ಅಂದ್ರೆ ನಮ್ಮನ್ನ ಬಿಟ್ಬಿಡಿ, ನಮ್ಮ ಪಾಡಿ ನಾವು ಸಪರೇಟ್ ಇರ್ತೀವಿ. ಓಕೆ, ರೀಸನ್ಸ್ ಗಳು ಅಲ್ಲಲ್ಲಿ ಬಂದಾಗ ಮಾತಾಡೋಣ, ಈಗ ಸದ್ಯ ನಕ್ಸಲ್ ಬಗ್ಗೆ ಬರೋಣ. ಸೊ ಈ ತರ ಆಯ್ತು. ಅದಾದ್ಮೇಲೆ ಗವರ್ಮೆಂಟ್ ಯಾವಾಗ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಹೋಯ್ತು. ಸೊ ಮತ್ತೆ ಪೊಲೀಸ್ ಸ್ಟೇಟ್ ಏನ್ ಬಿಟ್ಟಿಲ್ಲ, ಅವ್ರು ಎದಕ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಕ್ಸಲ್ಸ್ ಎಕ್ಸ್ಟಾರ್ಷನ್, ಜನರ ಸಿಂಪತಿ ಇತ್ತು, ಹೋಲ್ ವರ್ಲ್ಡ್ ವೈಡ್ ಸಿಂಪತಿ ಇತ್ತು ಅವ್ರಿಗೆ. ಇಂಡಿಯಾದಲ್ಲಿ ಒಂದು ಪಾರ್ಟಿ CPIM, ಎರಡಿದಾವೆ CPIM ಗಳು, ಹುಷಾರು. CPI ಬ್ರಾಕೆಟ್ ಅಲ್ಲಿರೋ ಎಂ ಮಾಯಿಸ್ಟ್ ಅಂತಂದ್ರೆ ಅದು ಬ್ಯಾನ್ ಆಗಿದೆ. ಮಾರ್ಕ್ಸ್ ಇದೆಲ್ಲ ಅದಿದೆ, ಮಾಯಿಸ್ಟ್ ಬ್ಯಾನ್ ಆಗಿದೆ. ಯಾಕೆ? ಅವ್ರು ಇವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂತ. ಯಾರಿಗೆ? ನಕ್ಸಲ್ಸ್ಗೆ. ಒರಿಜಿನಲ್ ಕಾನ್ಸೆಪ್ಟ್ ಏನೋ ಚೆನ್ನಾಗಿದೆ, ಮಾವೋಯಿಸಂ ಅಂತ ಅದಕ್ಕೆ. ಓಕೆ, ಮಾವೋ ಸೇತುಂಗ್ ಅಂತ ಅವನು ಕೊಟ್ಟಿದ್ ಕಾನ್ಸೆಪ್ಟ್. ಮಾವೋಯಿಸಂ ಅಂದ್ರೆ ಏನು ಅಂದ್ರೆ, ಗಿವ್ ದ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್ ಅಂತ. ಆದ್ರೆ ಇವ್ರು ಮಾಡ್ತಿರೋದು, ಮುಂಚೆ ಇದಿರ್ಬೋದು ಹಂಗೇನೆ ಮನಸ್ಥಿತಿ, ಖಂಡಿತವಾಗ್ಲಿ ಇವತ್ ಅದಿಲ್ಲ. ಇವತ್ ಗವರ್ಮೆಂಟ್ ಇಷ್ಟೆಲ್ಲ ಒಳ್ಳೇದ್ ಮಾಡಕ್ ಹೋದ್ರು ಯಾಕೆ ಅವರು, ಮತ್ತು ರೋಡ್ ಹೊಸದ್ ಮಾಡಿದ್ರೆ ರೋಡ್ ಇದಕ್ಕಿದ್ದಂಗೆ ಬಾಂಬ್ ಬಿಟ್ಟು ಉಡಾಯಿಸ್ತಾರೆ, ಹೋಗೊಂಡ್ ಟವರ್ ಹಾಕಿದ್ರೆ ಟವರ್ ನ ಹೊಡೆದ್ ಬಿಡಿಸ್ತಾರೆ, ಸ್ಕೂಲ್ ಕಟ್ಟಿದ್ರೆ ಸ್ಕೂಲ್ ಹೊಡೆದ್ ಬಿಸಾಕ್ತಾರೆ. ಹಂಗಾರೆ ಏನಕ್ಕೆ ಅವರು ಪೀಪಲ್ಗೋಸ್ಕರ ಮಾಡಿದ್ರು ಯಾಕೆ ಅಪೋಸ್ ಮಾಡ್ತಾ ಇದಾರೆ? ಇವಾಗ ಅವ್ರಿಗೆ ಅದು ಬಿಸ್ನೆಸ್ ಆಗೋಗಿದೆ, ಬಿಸ್ನೆಸ್. ಯಾರನ್ನ ಕಿಡ್ನಾಪ್ ಮಾಡೋದು SPನ, ದುಡ್ಡು ಕೇಳೋದು ಗವರ್ಮೆಂಟ್ ಹತ್ರ, ಮತ್ತೆ ಈ ಡ್ರಗ್ ಸಪ್ಲೈ ಮಾಡೋರ್ಗೆ ಹೆಲ್ಪ್ ಮಾಡೋದು. ಸೊ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಕ್ಸ್ಟಾರ್ಷನ್ ಬಿಸ್ನೆಸ್. ಎಷ್ಟು ಕೋಟಿ ಇದೆ ಅಂತ ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಿ. ವರ್ಷ ಅವ್ರದ್ದು 800 ಕೋಟಿ, 800 ಕ್ರೋರ್ ಬಿಸ್ನೆಸ್ ಇದೆ. ಸೊ ಅವ್ರು ಬಿಟ್ಟು ಬರಕ್ ರೆಡಿ ಇಲ್ಲ ಈಗ. ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಆಗ್ಬಿಟ್ಟಿದೆ ಅದು, ಆಯ್ತಾ? ಗವರ್ಮೆಂಟ್ ಎಷ್ಟೇ ಒಳ್ಳೆ ಆದ್ರೆ, ಗವರ್ಮೆಂಟ್ ಆಬ್ವಿಯಸ್ಲಿ ಗವರ್ಮೆಂಟ್ ಫುಲ್ ಸಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಾ ಸ್ಟೇಟ್ ಗಳಲ್ಲಿ ಇವಾಗ ಇಲ್ಲ. ಕೊನೆಗೆ ಎಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಉಳ್ಕೊಂಡಿದೆ ಇವಾಗ? ಒಂದು 34 ಡಿಸ್ಟ್ರಿಕ್ಟ್ ಅಲ್ಲಿ ಉಳ್ಕೊಂಡಿದೆ. ಅರ್ಥ ಆಗ್ತಿದೆಯಾ? ಒಂದ್ ಸ್ವಲ್ಪ ಬ್ರೀಫ್ ಹಿಸ್ಟ್ರಿ ಕೊಟ್ಟೆ, ಅರ್ಥ ಐಡಿಯಾ ಬಂತಾ? ನಕ್ಸಲಿಸಂ ದಲ್ಲಿ ಇವತ್ತು ಎಲ್ಲ ಕಡೆಗೂ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ, ಆದ್ರೆ ಇನ್ನೊಂದು 34 ಡಿಸ್ಟ್ರಿಕ್ಟ್ ಗಳಲ್ಲಿ ಉಳ್ಕೊಂಡಿದೆ. ಇಲ್ಲಿದೆ ನೋಡಿ, ಮಾಯ್ಸ್ ಸಫರ್ ಸಿವಿಯರ್ ಸೆಟ್ ಬಾಕ್ಸ್ ಇನ್ ಛತ್ತೀಸ್ಗರ್, ಅದು ಉಳ್ಕೊಂಡಿರೋದಲ್ಲಿ ಛತ್ತೀಸ್ಗರ್ ಅಲ್ಲಿ ಜಾಸ್ತಿ ಉಳ್ಕೊಂಡಿದೆ 2024. ಅಲ್ಲೂ ಕೂಡ ಅವ್ರಿಗೆ ನೆಗೆಟಿವ್ ಆಗ್ತಾ ಇದೆ, ಅಂದ್ರೆ ಪೂರ್ತಿ ಕಂಟ್ರೋಲ್ ಮಾಡ್ತಾ ಇದೆ ಗವರ್ಮೆಂಟ್. ತಲೆಗೆ ಹೋಯ್ತಾ? ನೋಡಿ ಇಲ್ಲಿ ನಂಬರ್ ಆಫ್ ಮಾಯಿಸ್ಟ್ ಡೆತ್, ಅಂದ್ರೆ ಗವರ್ಮೆಂಟ್ ತುಂಬಾ ಸಿವಿಯರ್ ಆಗಿ ಆಕ್ಟ್ ಮಾಡ್ತಾ ಇದೆ, ಎಲ್ಲ ಬೆನಿಫಿಟ್ ಕೊಡ್ತಾ ಇದೆ. ಪೊಲೀಸ್ ಸ್ಟೇಟ್ ಯಾರು ಸರೆಂಡರ್ ಆಗಕ್ ರೆಡಿ ಇಲ್ಲ, ಯಾರು ಅಗೇನೆಸ್ಟ್ ಆಗಿದ್ದಾರೆ, ಮುಲಾಜಿಲ್ದಂಗೆ ಹೊಡಿತಾ ಇದೆ. ಇಲ್ಲೇ ನೋಡಿ, ಮಾಯಿಸ್ಟ್ ಡೆತ್ ಎಷ್ಟಕ್ಕೆ ಹೋಗಿದೆ? 2000 ಅಲ್ಲೆಲ್ಲ ತುಂಬಾ ಏನು ಅವ್ರದ್ದು ಇರ್ಲೇ ಇಲ್ಲ, ಹೆವಿ ಡಾಮಿನೆಂಟ್ ಆಗಿದ್ದವರು ಅಲ್ಲಿಂದ ಶುರು ಆಗ್ತಾ ಆಗ್ತಾ ಕಾಣಿಸ್ತಿದೆಯಾ ಅವ್ರ ಡೆತ್ ಗಳು? ಓಕೆ, ಸೊ ಇಲ್ಲಿಗೆ ಎಷ್ಟು ಬಂದಿದೆ ಇದು, ಏನು 2023. ಇಲ್ಲಿದೆ, ಇದು ಬೇಕಾಗಿರೋದು ನಮಗೆ, ಇದು ಕರೆಕ್ಟ್ ಆಗಿ ಅವ್ರ ಕಡೆಯಿಂದ ಸಿವಿಲಿಯನ್ಸ್ ಸಾಯ್ತಾ ಇದ್ರಲ್ಲ, ಇಲ್ಲಿ ನೋಡಿ ಈ ಪೀರಿಯಡ್ ಅಲ್ಲಿ ಎಷ್ಟು ಪೀಕಿಗೆಲ್ಲ ಹೋಗಿದೆ, ಕರೆಕ್ಟ್. ಇವಾಗ ಎಷ್ಟು ಕೆಳಗೆ ಬಂದಿದೆ ಅಂದ್ರೆ ಕಂಟ್ರೋಲ್ ಮಾಡಿದ್ದಾರೆ ಅಂತ. ಸೆಕ್ಯೂರಿಟಿ ಫೋರ್ಸಸ್ ನಮ್ಮವ್ರು ಸಾಯ್ತಾ ಇದೆ, ಅಂದ್ರೆ ಪೊಲೀಸ್ ಅವರೆಲ್ಲ ಸಾಯ್ತಾ ಇದ್ರಲ್ಲ, ಅದು ಪೂರ್ತಿ ನೆಗ್ಲಿಜಿಬಲ್ ಆಗಿದೆ. ಓಕೆ, ಇನ್ನ ಅವ್ರ ಪರ್ಟಿಕ್ಯುಲರ್ ಇದು ಓವರ್ ಆಲ್ ಡೆತ್ ಇದು, ಅರ್ಥ ಆಯ್ತಾ? ಮಿಕ್ಸ್ ಇನ್ನ ಅವ್ರದ್ದು ನೋಡಿ ಜಾಸ್ತಿ ಇದೆ, ಅಂದ್ರೆ ಕಂಪ್ಲೀಟ್ ಸ್ಟ್ರಾಂಗ್ ಆಕ್ಷನ್ ತಗೊಂಡ್ ತಗೊಂಡ್ ಹೊಡೆದಾಗ್ತಾ ಇದೆ. ಸೊ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ ಗಳಲ್ಲಿ ಮಾತ್ರ ಉಳ್ಕೊಂಡಿದೆ ಅಂತ, ಒಂದು 34 ಡಿಸ್ಟ್ರಿಕ್ಟ್ ಗಳು. ಓಕೆ, ಸೊ ಐಡಿಯಾ ಬಂತ ಇದೆ, ಅದು ಆ ತರದ್ದು ಡಾಟಾ ಕೊಟ್ಟಿದ್ದಾನೆ.
ಮತ್ತೆ ಅದು ಅಫೆಕ್ಟ್ ಆಗಿರೋದಕ್ಕೆ ಆಬ್ವಿಯಸ್ಲಿ ಅಲ್ಲಿ ಜನರಿಗೆ ಏನೋ ಫೆಸಿಲಿಟೀಸ್ಗಳು ಪ್ರಾಪರ್ ಆಗಿ ಸಿಗೋದಿಲ್ಲ, ಅದರಿಂದ ಸಫರ್ ಆಗ್ತಾರೆ, ಮಕ್ಕಳು ಸಫರ್ ಆಗ್ತಾರೆ. ಸೊ ಆ ಥರದ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾನೆ. ಸ್ಯಾನಿಟೇಷನ್ನು, ಆಮೇಲೆ ಸ್ಕೂಲಿಂಗ್ ಡೌನ್ ಆಗಿರೋದು, ಇನ್ನು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ. ಗೌರ್ಮೆಂಟ್ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಂಡು ಸರಿ ಮಾಡ್ತಾ ಇದೆ. ಇಂಡಿಯಾಗೆ ಲಾಸ್ ಆಗಿರೋದು ಇದು ಇನ್ಫಾರ್ಮೇಶನ್. ನೋಟ್ ಬ್ಯಾನ್ ಮಾಡಿದ್ರಲ್ಲ, ಅದರಿಂದ ಎಷ್ಟು ಲಾಸ್ ಆಯಿತು, GST ಇಂಪ್ಲಿಮೆಂಟೇಷನ್ ಮಾಡಿದಾಗಿಂದ, ಮತ್ತೆ ಕೋವಿಡ್, ಟೋಟಲ್ ನಮಗೆ ಅದರಿಂದ ಲಾಸ್ ಆಗಿರೋದು 11 ಲ್ಯಾಕ್ ಕ್ರೋರ್. ಎಷ್ಟು? 11 ಲ್ಯಾಕ್ ಕ್ರೋರ್. ಎಷ್ಟು ಸೊನ್ನೆಗಳು 11 ಮುಂದೆ? ಹ್ಮ್, ಎಷ್ಟಪ್ಪ? ಲ್ಯಾಕಿಗೆ ಎಷ್ಟು? 5. ಕ್ರೋರ್ಗೆ ಎಷ್ಟು? 7. 7. ಸೊ 12 ಸೊನ್ನೆಗಳು, 11 ಮುಂದೆ 12 ಸೊನ್ನೆಗಳು, ಅಷ್ಟು ನಮಗೆ ಲಾಸ್ ಆಗಿರೋದು. ಮತ್ತೆ ಜಾಬ್ ಎಷ್ಟು ಕಳ್ಕೊಂಡಿದ್ದಾರೆ ಅದರಿಂದ ಅಂದ್ರೆ 1.6 ಕ್ರೋರ್ ಇನ್ಫಾರ್ಮಲ್ ಜಾಬ್ಸ್, 1.5 ಕೋಟಿ ಜನ ಜಾಬ್ಸ್ ಕಳ್ಕೊಂಡಿದ್ದಾರೆ. ಓದ್ಬೇಕು. ಡಿಜಿಟಲ್ ಕಾಂಪಿಟೇಷನ್ ಬಿಲ್ ನಾಳೆ ಬೇಕಾದ್ರೆ ಹೇಳ್ತೀನಿ. ಓದ ಈಸಿ ಇದೆ, ಓದಿ. ಏನಿಲ್ಲ, ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ, ಆನ್ಲೈನ್ ಅಲ್ಲಿ ಕಾಂಪಿಟೇಷನ್ ಏನಿದೆ ಅಂದ್ರೆ, ಫಿಸಿಕಲ್ ಅಲ್ಲಿ ಫಸ್ಟ್ ಶಾಪ್ಗಳಲ್ಲಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ. ನೀವು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ಕರ್ಟೇಲ್ ಮಾಡೋಕ್ಕೆ. ಬಟ್ ಆನ್ಲೈನ್ ಅಲ್ಲಿ ಇವಾಗ ತುಂಬಾ ಜಾಬ್ಸ್ ಗಳು ಇದು ಬಿಸ್ನೆಸ್ ಸರ್ವೈವ್ ಆಗ್ತಿರೋದ್ರಿಂದ ಅಲ್ಲಿ ಅನ್ಫೇರ್ ಪ್ರಾಕ್ಟೀಸಸ್ ಗಳನ್ನ ಸ್ಟಾಪ್ ಮಾಡಬೇಕು. ಇವತ್ತೇನು ಕಂಟ್ರೋಲ್ ಇಲ್ಲ, ಅವ್ರು ಹೆಂಗೆ ಸೇಲ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಬಿಲ್ ತರ್ತಾ ಇದ್ದಾರೆ, ಇಂಪಾರ್ಟೆಂಟ್. ಆಯ್ತಾ, ಇದು ಜಸ್ಟ್ ಎಕ್ಸಾಂಪಲ್. ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ನ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಅವ್ರು ಕೇಳ್ತಾರೆ, ಟಾರಿಫ್ ನ ಕಡಿಮೆ ಮಾಡಿ ನಮಗೆ, ಸೊ ದಟ್ ನಾವು ಕೂಡ ಉಳಿದಿರೋ ಕಂಪ್ನಿ ವಿವೋ, ಒನ್ ಪ್ಲಸ್, ಆಪಲ್ಲು, ಸ್ಯಾಮ್ಸಂಗ್ ಜೊತೆ ಕಾಂಪೀಟ್ ಮಾಡಕ್ ಆಗತ್ತೆ ಅಂತ ಇಲ್ಲಿ ಸಜೆಷನ್ ಕೊಟ್ಟಿರೋದ್ರೆ. ಸರಿ, ಟಾರಿಫ್ ಕಡಿಮೆ ಮಾಡ್ತಿರೋ ಸರಿ ನೀವು, ಬಟ್ ಕ್ವಾಲಿಟಿ ವಿಚಾರದಲ್ಲಿ ಬಂದಾಗ, ಸೊ ಡೋಂಟ್ ಲುಕ್ ಅಟ್ ಲೈಕ್ ಇಂಡಿಯಾದಲ್ಲೇ ಎಲ್ಲ ರೆಡಿ ಆಗ್ಬೇಕು ಅಂತ ಕುತ್ಕೊಂಡ್ರೆ ನೀವು ಜನ ತಗೊಳ್ಳಲ್ಲ. ಸೊ ಟೆಕ್ನಾಲಜಿನಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ, 100% ಟೆಕ್ನಾಲಜಿ ಕೊಡಿ, ಆಮೇಲೆ ಟಾರಿಫ್ ಎಂದು ಕೇಳಿ. ಅವಾಗ ನಿಮ್ ಫೋನ್ಗಳು ಅಂದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಫೋನ್ಗಳಿಗೂ ವ್ಯಾಲ್ಯೂ ಇದು ಬರುತ್ತೆ, ಮಾರ್ಕೆಟ್ ಬರುತ್ತೆ ಅಂತ ಅಷ್ಟೇ. ಅದ್ರ ಇದ್ರದ್ದು ಬಟ್ ಇದು ಮೇಲ್ಗಡೆದು ನೀವು ಓದಬೇಕು. ಓಕೆ, ವಿಲ್ ಸ್ಟಾಪ್ ಹಿಯರ್.